ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಜುಲೈ ಒಂದನೇ ತಾರೀಕಿನಂದು ನಾವು ಡಾಕ್ಟರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಈ ವಿಶೇಷ ದಿನವನ್ನು ಕೂಡ ಆಚರಣೆ ಮಾಡಿದ್ರು ಅದರ ಜೊತೆಗೆ ಅಲ್ಲಿ ವಿಶೇಷವಾದ ದಿನಾಚರಣೆಗಳನ್ನು ಕೂಡ ಆಚರಣೆ ಮಾಡ್ತಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಡಾಕ್ಟರ್ಸ್ ಡೇ ಆಗಿರಬಹುದು ಸರ್ಜನ್ಸ್ ಡೇ ಆಗಿರಬಹುದು ಸೊ ಎಲ್ಲ ಆಕ್ಟಿವಿಟೀಸ್ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ನಡೀತದೆ ಪ್ರಯುಕ್ತ ಇವತ್ತು ವಿಶೇಷವಾದ ಒಂದು ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಸೊ ಯಾವ ಯಾವ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇರ್ತದೆ ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಘಟಕದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೆ ರಾಜಗೋಪಾಲ್ ಶಣೈ ಅವರು ಮೊದಲನೇದಾಗಿ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರೇ ನಮ್ಮ ಜೊತೆ ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಂಕೇತ್ ಭಟ್ ಅವರು ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರ್ಬಹುದು ಯಾವ ಯಾವ ಕಾಯಿಲೆಗಳಿಗೆಲ್ಲ ಸರ್ಜರಿಯ ಅಗತ್ಯ ಇರ್ತದೆ ಮತ್ತೆ ಅದಕ್ಕಿರುವಂತಹ ಪರಿಹಾರ ಮಾರ್ಗವೇನು ಸೊ ಇದೆಲ್ಲದರ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಯನ್ನು ಕೇಳಬಹುದು ಸೊ ಅದಕ್ಕಿಂತ ಮುಂಚೆ ಡಾಕ್ಟರ್ ನಾವೀಗ ಎಲ್ಲ ಕಾಯಿಲೆಗಳ ಬಗ್ಗೆ ಒಂದೊಂದು ಸ್ವಲ್ಪ ಮಾತಾಡ್ತಾ ಹೋಗ್ತೇವೆ ಸೊ ಯಾವ ಯಾವ ಕಾಯಿಲೆಗಳಿಗೆ ಸರ್ಜರಿ ಅವಶ್ಯಕತೆ ಇರ್ತದೆ ಅಂತ ಅದಕ್ಕಿಂತ ಮುಂಚೆ ಮುಂಚೆ ಸೊ ಇವಾಗ ಜಾಸ್ತಿಯಾಗಿ ನಾವು ಕೇಳ್ತಾ ಇರುವಂತದ್ದು ಒಂದು ಮಧುಮೇಹ ಸೊ ಮಧುಮೇಹದಿಂದ ಅನೇಕ ಸಮಸ್ಯೆಗಳು ಕಾಣಿಸ್ತಾ ಇದೆ ಸೊ ಈಗ ಮಧುಮೇಹದಿಂದ ಮುಖ್ಯವಾಗಿ ಕಾಲಿನ ತೊಂದರೆಗಳು ಉಂಟಾಗ್ತದೆ ಅಂದರೆ ಮಧುಮೇಹಿಗಳಿಗೆ ಸಪೋಸ್ ಅವರು ಡಾಕ್ಟರ್ ಈ ಕಾಲಿನ ತೊಂದರೆಯನ್ನ ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಆಗುವಂತ ತೊಂದರೆಗಳು ಏನು ಅಂತ ಹೌದು ಈಗ ನಾವೊಂದು ಫಸ್ಟಿಗೆ ಒಂದು ಮಧುಮೇಹ ವಿಚಾರದಲ್ಲಿ ಕೆಲವೇ ಕಾಲಿನ ಪ್ರಾಬ್ಲಮ್ಸ್ ಬರ್ತದೆ ಹೌದು ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಮಧುಮೇಹ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ ತಕ್ಷಣ ಮೆಲ್ಲಗೆ ಕಾಲಿನಲ್ಲಿ ಸೆನ್ಸೇಷನ್ ಅಂತ ಹೇಳ್ತೇವೆ ಸೆನ್ಸೇಷನ್ ಅಂದರೆ ತಿಳುವ ಸ್ಪರ್ಶ ಜ್ಞಾನ ಅಂತ ಹೇಳ್ತೀವಲ್ಲ ಅದು ಹೋಗ್ಬಿಡ್ತದೆ ಅದು ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ನಡೆಯುವಾಗ ಕಲ್ತಾಗದಿರ್ಬೋದು ಯಾವುದೇ ಒಂದು ಟ್ರೋಮಾ ಚುಚ್ಚಿದ್ರೆ ಗೊತ್ತಾಗೋದಿಲ್ಲ ಅದರ ಪರಿಣಾಮ ಏನಾಗ್ತದೆ ಹೇಳಿದ್ರೆ ಸ್ಲೋ ಆಗಿ ಅಲ್ಸರೇಷನ್ ಕಾಯ ಕಾಲಿನ ಅಡಿಯಲ್ಲಿ ಒಂದು ಗಾಯ ಥರ ಡೆವಲಪ್ ಆಗ್ತದೆ ಈ ಗಾಯ ಡೆವಲಪ್ ಆಗಿ ಅದು ನಿಗ್ಲೆಕ್ಟ್ ಆದ ತಕ್ಷಣ ಅಂದರೆ ಜನರಿಗೆ ಗೊತ್ತಾಗೋದಿಲ್ಲ ಅದು ಇದೆ ಅಂಥೇಳಿ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳಿದರೆ ಕಾಲಲ್ಲಿ ಬೆರಳುಗಳು ಸ್ವಲ್ಪ ಸ್ವಲ್ಪ ಕಪ್ಪಾಗೋದು ಅದೀಗ ಪಿಕ್ಚರಲ್ಲಿ ನಾವು ನೋಡಿದಿವಿ ಅದು ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಎರಡು ಬೆರಳು ಕಪ್ಪಾಗಿದೆ ಅದಕ್ಕೆ ನಾವು ಗ್ಯಾಂಗ್ರಿನ್ ಅಂತ ಹೇಳ್ತೇವೆ ಯಾಕೆಂದ್ರೆ ಇದು ಸ್ವಲ್ಪ ಸಿವಿಯರ್ ಇನ್ನೊಂದು ಪಿಕ್ಚರ್ ಅಲ್ಲೇ ಕಾಣ್ತಾ ಇದೆ ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ ಸೊ ನ್ಯೂರೋಪತಿ ಅಂತ ಹೇಳ್ತೇವೆ ಅದರ ಜೊತೆ ರಕ್ತ ಸಂಚಾರ ಸ್ವಲ್ಪ ಕಮ್ಮಿ ಆಗ್ತದೆ ಅದರ ನಂತರ ನೋಡಿ ಆ ಟಿಶ್ಯೂ ಲಾಸ್ ಅಂತ ಹೇಳ್ತೇವೆ ಅಂದರೆ ಇದೆಲ್ಲ ಡೆವಲಪ್ ಆಗ್ತದೆ ಇದಕ್ಕೆಲ್ಲ ಕಾರಣ ಅಂಥೇಳಿದರೆ ನಾವು ಸ್ವಲ್ಪ ಆದಷ್ಟು ಬೇಗ ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಈ ನಮ್ಮ ಈ ಬಂದು ಹೇಳಿದ ಉದ್ದೇಶ ಯಾಕೆಂಥೇಳಿದರೆ ಒಂದು ಸೊಸೈಟಿಯಲ್ಲಿ ಒಂದು ನೂರು ಜನರಿಗೆ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಅಂತ ಈಗ ಎಲ್ಲರಿಗೆ ಕಾಮನ್ ಇಂಡಿಯಾದಲ್ಲಿ ಅದರಲ್ಲೊಂದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಈ ಕಾಲಿನ ಪ್ರಾಬ್ಲಮ್ ಬರ್ತದೆ ಇದರ ಪರಿಣಾಮ ಈಗಲೇ ನೋಡಿದ್ರಿ ಬೆರಳು ಕಪ್ಪಾಗೋದು ಇದಕ್ಕೆ ಟ್ರೀಟ್ಮೆಂಟ್ ನಾವೊಂದು ಹೇಳ್ತೇವೆ ಮುನ್ನೂರು ರೂಪಾಯಿ ಟ್ರೀಟ್ಮೆಂಟಲ್ಲಿ ಅಷ್ಟು ಸುಲಭದಲ್ಲಿ ಆಗುವ ಟ್ರೀಟ್ಮೆಂಟ್ ಈ ಥರ ನೆಗ್ಲೆಕ್ಟ್ ಆಗ್ದಕ್ಕೆ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಯಾಕಂದರೆ ಆಪ್ರೇಷನು ಎರಡನೇ ಆಪ್ರೇಷನು ಅದರಿಂದಾಗಿ ದೇಹದಲ್ಲಿ ವಿಷಕೃಮಿ ಹರಡೋದು ಇದರ ತಿಳುವಳಿಕೆಗೋಸ್ಕರ ಇದು ಒಂದು ಸಕ್ಕರೆ ಕಾಯಿಲೆ ಮತ್ತು ಮಧುಮೇಹ ಅಂಥೇಳಿದರೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಇದಕ್ಕೆಲ್ಲ ಏನಿಲ್ಲ ನಮ್ಮದು ಅರ್ಲಿ ಡಯಾಗ್ನೋಸಿಸ್ ಆಗಬೇಕು ಆದಷ್ಟು ಬೇಗ ನುರಿತ ವೈದ್ಯರು ಅದು ಫಿಸಿಷಿಯನ್ ಇರ್ಬೋದು ಸರ್ಜನ್ ಇರ್ಬೋದು ಅವರತ್ರ ಹೋಗಿಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಯಾಕೆಂದರೆ ಇದೆಲ್ಲ ಕಂಪ್ಲೀಟ್ಲಿ ನಾವು ಒಂಥರ ಕಂಟ್ರೋಲ್ ಮಾಡಿದರೆ ಟ್ರೀಟ್ಮೆಂಟು ಕ್ಯೂರೇಬಲ್ ಆಗುತ್ತೆ ಇಲ್ಲಾದರೆ ಏನಾಗ್ತಂಥೇಳಿದರೆ ಒಂದು ಬೆರಳು ಹೋಗೋದು ಮೂರು ಬೆರಳು ಹೋಗೋದು ಅರ್ಧ ಪಾದ ಹೋಗೋದು ಅದರ ಪರಿಣಾಮ ಒಬ್ಬನಿಗೆ ನಡಿಲಿಕ್ಕೆ ಆಗೋದಿಲ್ಲ ಒಬ್ಬನಿಗೆ ಒಂದು ಆ್ಯಂಪ್ಯುಟೇಷನ್ ಕಾಲು ಕೂಡ ಹೋಗುವಂಥ ಚಾನ್ಸ್ ಇರುತ್ತೆ ಈ ಥರ ಇರುವಾಗ ದ ಅವರ ಸೊಸೈಟಿಯಲ್ಲಿ ಅವರ ಫ್ಯಾಮಿಲಿ ಇರ್ಬೋದು ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಎಫೆಕ್ಟೆಡ್ ಸೊ ದಿಸ್ ಈಸ್ ಒನ್ ಆಫ್ ದ ಪ್ರೈಮರಿ ಏಮ್ ಆಫ್ ನಾವು ಇವತ್ತು ನಿಮ್ಮ ಹತ್ರ ಬಂದು ಏನು ತಿಳಿಯೋಕೆ ಕೊಡ್ತಾ ಇದ್ದೇವೆ ಅಂದರೆ ಸಕ್ಕರೆ ಕಾಯಿಲೆ ಇದ್ದವರು ನಮ್ಮ ನಮ್ಮ ಯಾವ ತರ ನಾವು ಬಾಡಿಯನ್ನು ನೋಡ್ಕೊಳ್ಬೇಕು ಅದೇ ತರ ಈಕ್ವಲಿ ಇಂಪಾರ್ಟೆನ್ಸ್ ಟು ಲುಕ್ ಟು ದ ಲೆಗ್ ಅದು ನಾವು ಲೆಗ್ ಅಲ್ಲಿ ನಮ್ಮ ನೈಲ್ ಅಂತ ಹೇಳ್ತೇವಲ್ಲ ಉಗುರು ತೆಗೆಯೋದಿರ್ಲಿ ಅಥವಾ ಅದು ಕ್ಲೀನ್ ಮಾಡೋದಿರಲಿ ತುಂಬಾ ತುಂಬಾ ಬಿಸಿ ಬಿಸಿ ನೀರು ಹಾಕಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ವಾರ್ಮ್ ವಾಟರ್ ಓಕೆ ಸ್ವಲ್ಪ ಉಗುರು ಬೆಚ್ಚ ಅಂತ ಹೇಳ್ತೇವೆ ಆ ತರ ಹಾಕಬೇಕು ಅದಕ್ಕೋಸ್ಕರ ಅದೇ ಪ್ರಿಕಾಷನ್ಸ್ ಅಂತ ನಾನು ಹೇಳಿದಾಗ ಒಂದು ಡಯಟ್ ವಿಷಯ ಪ್ರತಿಯೊಬ್ಬರಿಗೆ ಗೊತ್ತಿದೆ ನಾನು ಬೀಯಿಂಗ್ ಎ ಸರ್ಜನ್ ನಾವು ವಿ ಆರ್ ಮೈನ್ಲಿ ದ ಲೆಗ್ ಪ್ರಾಬ್ಲಮ್ ಸೊ ಆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವತ್ತು ನಡೆಯುವಾಗ ಒಂಥರ ಏನೋ ಫುಟ್ ಅದು ಯಾವುದೇ ಥರ ಸಾಫ್ಟ್ ಇರಬೇಕು ಯಾಕಂದರೆ ನಾವು ಗಟ್ಟಿ ಗಟ್ಟಿ ಲೆದರ್ ಟೈಪ್ ಆಫ್ ಶೂಸ್ ಎಲ್ಲ ಟೈಟ್ ಹಾಕ್ಬಿಟ್ರೆ ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತದೆ ಕಾಲಲ್ಲಿ ಅದೇ ಈಗ ಆಲ್ರೆಡಿ ಹೇಳಿದ್ದೇನೆ ನೈಲ್ ಕಟ್ ಮಾಡೋದಿರಲಿ ಅದನ್ನು ನೋಡ್ಕೊಳ್ಬೇಕು ತುಂಬ ತುಂಬ ಹಾಟ್ ಸರ್ಫೇಸಸ್ ಈಗ ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸ್ಪೆಷಲಿ ಮೇ ಆ ಅಲ್ಲಿ ಏಪ್ರಿಲ್ ಮೇ ತುಂಬ ಜನರು ನಾವು ದೇವಸ್ಥಾನಕ್ಕಂತ ಹೋಗ್ತೀವಿ ಹೋಗಬಾರ್ದು ಅಂತ ಪ್ರಶ್ನೆ ಅಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬ ಕ್ಯೂ ಇರ್ತದೆ ಕೆಲವೊಮ್ಮೆ ಆ್ಯಂಡ್ ಯು ವಾಕ್ ಆನ್ ಸರ್ಫೇಸಸ್ ವಿಚ್ ಆರ್ ವೆರಿ ವೆರಿ ಹಾಟ್ ಬಿಸಿ ಬಿಸಿ ಸರ್ಫೇಸಸ್ ಅಂತ ಟೈಮಲ್ಲಿ ಕಾಲಿಗೆ ಗಾಯ ಅದು ಗೊತ್ತೇ ಆಗೋದಿಲ್ಲ ಅವರಿಗೆ ಬಿಕಾಸ್ ಸ್ಪರ್ಶ ಜ್ಞಾನವೇ ಇಲ್ಲ ಅವ್ರಿಗೆ ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ಥಿಂಗ್ಸ್ ಅದನ್ನ ಅರ್ಲಿ ಡಯಾಗ್ನೋಸಿಸ್ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸೋದು ಸಾಕು ದಾಟ್ಸ್ ದ ಪ್ರಿಕಾಶ್ ಅವರು ಟ್ಯಾಬ್ಲೆಟನ್ನು ತಗೊಳ್ತಾರೆ ಸೊ ಲೈಫ್ ಲಾಂಗ್ ತಗೊಳ್ಬೇಕಾ ಈಗ ಡಯಾಬಿಟಿಸ್ ಪೇಶೆಂಟ್ ಕೇಳೋದೇ ಡಾಕ್ಟರ್ ನಾವು ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ ಆ ಟ್ಯಾಬ್ಲೆಟ್ ಅನ್ನ ಅಂತಂದರೆ ಇದೆಲ್ಲ ರಿಪೀಟೆಡ್ ಆಗಿ ನಮ್ಮ ಟ್ಯಾಬ್ಲೆಟ್ಸ್ ಇರ್ಬೋದು ಇಂಜೆಕ್ಷನ್ಸ್ ಇರ್ಬೋದು ವ್ಯಾಯಾಮ ಇರ್ಬೋದು ಡಯಟ್ ಇರ್ಬೋದು ಎವ್ರಿಥಿಂಗ್ ಶುಡ್ ಬಿ ಫಾಲೋವೆಡ್ ಆಸ್ ಪರ್ ದ ಎಡ್ವೈಸ್ ಯಾಕಂದರೆ ಇದು ಒಂದು ಸಲ ಸ್ಟಾರ್ಟ್ ಆದವರಿಗೆ ಹೆಚ್ಚಿನ ಅಂಶ ಅದು ಲೈಫ್ ಲಾಂಗ್ ಬೇಕಾಗ್ತದೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅಲ್ಟಿಮೇಟ್ಲಿ ಅವರು ವ್ಯಾಯಾಮ ಶೈಲಿ ಡಯಟ್ ಎಲ್ಲ ಮಾಡಿಬಿಟ್ಟು ಯಾವ ಥರ ಕಂಟ್ರೋಲ್ ಇದ್ದಾರಂತೂ ಎಕ್ಸ್ಪರ್ಟ್ ಅಡ್ವೈಸ್ ತಗೊಳ್ಬೇಕಾಗುತ್ತಿದ್ರು ಥೈರಾಯ್ಡ್ ಗ್ರಂಥಿಗೆ ಒಳಪಡುವಂತಹ ರೋಗಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಯಾವ ಯಾವ ರೋಗಗಳೆಲ್ಲ ಬರ್ತದೆ ಥೈರಾಯ್ಡ್ ಗ್ರಂಥಿಯ ಪ್ರಾಬ್ಲಮ್ಗಳು ಸಮಸ್ಯೆಗಳು ಯಾವ ಏಜಲ್ಲೂ ಬರ್ಬೋದು ಐದು ವರ್ಷದ ಯಂಗ್ ಜನರಿಗೂ ಬರ್ಬೋದು ಅಥವಾ ಎಂಬತ್ತು ತೊಂಬತ್ತು ವರ್ಷದ ಇದ್ದವರಿಗೂ ಟಿವಿಯಲ್ಲಿ ನೋಡ್ತಾ ಇದ್ದ ಹಾಗೆ ಶಸ್ತ್ರಚಿಕಿತ್ಸೆಗೆ ಬರುವಂತಹ ಪೇಷಂಟ್ಗಳು ಕುತ್ತಿಗೆಯ ಮುಂದೆ ಗಂಟು ಇಟ್ಕೊಂಡು ಬರ್ತಾರೆ ಇಷ್ಟು ದೊಡ್ಡ ಗಂಟು ಇಟ್ಕೊಂಡು ಬರುವ ಚಾನ್ಸಸ್ ಇರ್ತದೆ ಅಥವಾ ಸಣ್ಣ ಗಂಟು ಇಟ್ಕೊಂಡು ಬರುವ ಚಾನ್ಸಸ್ ಇರ್ತದೆ ಹೀಗೆ ಇದರ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಗಂಟು ಯಾವುದೇ ರೀತಿಯ ನೋವು ಕೊಡೋದಿಲ್ಲ ಮತ್ತೆ ಯಾವುದೇ ರೀತಿಯ ಜ್ವರ ಆಗಲಿ ಬೇರೆ ಸಮಸ್ಯೆಗಳಾಗಿ ಇರುವುದಿಲ್ಲ ಸೊ ಜನರು ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವೊಬ್ರು ಮಿಸ್ ಮಾಡ್ಕೊಳ್ತಾರೆ ಸಣ್ಣ ಗಂಟಿರುವಾಗ ಇರುವಾಗ ಮಿಸ್ ಆಗ್ತದೆ ಮತ್ತೆ ನೆಗ್ಲೆಕ್ಟ್ ಆಗ್ತದೆ ಸೊ ಹಾಸ್ಪಿಟಲಿಗೆ ಬರೋದಿಲ್ಲ ಇಷ್ಟು ದೊಡ್ಡ ಟಿವಿಲಿ ತೋರಿಸಿದಷ್ಟು ದೊಡ್ಡ ಆದ್ಮೇಲೆ ಬರ್ತಾರೆ ಆಗ ಲೇಟ್ ಅಂದ್ರೆ ನೋವಿಲ್ಲ ಅಂತ ಸುಮ್ನೆ ನಮ್ಮವರು ತಿಳ್ಕೊಳ್ಬಾರ್ದು ನೋವಿದ್ರೆ ಮಾತ್ರ ನಾನು ಆಸ್ಪತ್ರೆ ಬರ್ತಾ ಗಂಟು ಕಂಡ ತಕ್ಷಣ ಬಂದು ತೋರಿಸ್ಬೇಕು ಅದನ್ನ ಮತ್ತೆ ಟೆಸ್ಟ್ಗಳು ಮಾಡ್ಬೇಕು ಸ್ಕ್ಯಾನ್ ಮಾಡಬೇಕು ಅದೆಲ್ಲ ಮಾಡಿ ಅದು ಯಾವುದೇ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಅಂತ ಡಿಸಿಷನ್ ಇದು ಬರ್ಬೇಕಾಗ್ತದೆ ಗಂಟು ಕಂಡ ತಕ್ಷಣ ಅದು ಕ್ಯಾನ್ಸರ್ ಅಂತ ಅಲ್ಲ ಅಲ್ಲ ಅಯೋಡಿನ್ ಡಿಫಿಶಿಯನ್ಸಿ ಅಯೋಡಿನ್ ಕೊರತೆಯಿಂದಾಗಿ ಕೂಡ ಥೈರಾಯ್ಡ್ ಅಲ್ಲಿ ದೊಡ್ಡದಾಗುವ ಚಾನ್ಸಸ್ ಇರ್ತದೆ ಯಂಗ್ ಜನರಿಗೆ ಹಾರ್ಮೋನ್ ವೇರಿಯೇಷನ್ ಇರುವಾಗ ಹಾಗೆ ದೊಡ್ಡದಾಗುವ ಚಾನ್ಸಸ್ ಇರ್ತದೆ ಇದೆಲ್ಲ ಆಪರೇಷನೇ ಮಾಡ್ಬೇಕಂತಿಲ್ಲ ಟ್ಯಾಬ್ಲೆಟ್ಸ್ ಕಮ್ಮಿ ಮಾಡಬಹುದು ಸೊ ಆಪರೇಷನ್ಗೆ ಹೆದ್ರಿ ಅಥವಾ ಡಾಕ್ಟರ್ ಏನೇ ಹೇಳ್ತಾರೋ ಅಂತ ಹೆದ್ರಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ನ್ಯಾಷನಲ್ ಗೌರ್ಮೆಂಟ್ನವರು ಅಯೋಡಿನ್ ಡಿಫಿಶಿಯನ್ಸಿ ಆಗಬಾರ್ದು ಅಂತ ಹೇಳಿ ಅವರು ಸಾಲ್ಟ್ ಅಲ್ಲಿ ಆಯೋಡಿನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಈಗ ನೈನ್ಟಿನ್ ಏಯ್ಟಿಯಿಂದ ನಮ್ಮ ಉಪ್ಪಿನಲ್ಲಿ ಸಾಲ್ಟ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಅದ್ರಿಂದಾಗಿ ಥೈರಾಯ್ಡಿಗೆ ಆಯೋಡಿನ್ ಕೊರತೆಯಿಂದ ಆಗುವಂತಹ ಥೈರಾಯ್ಡ್ ಪ್ರಾಬ್ಲಮ್ಗಳು ಕಮ್ಮಿ ಆಗಿದೆ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ಬಾರ್ದು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗ್ತದೆ ಡಾಕ್ಟರ್ ಸಿಂಪ್ಟಮ್ಸ್ ಬೇರೆ ಯಾವ್ದು ಇರ್ತದೆ ಈಗ ಥೈರಾಯ್ಡ್ ಅಂತ ನಮ್ಗೆ ಗೊತ್ತಾಗ್ಬೇಕು ಈ ಸಿಮ್ಟಮ್ ಬಂತ ಥೈರಾಯ್ಡಲ್ಲಿ ಆ ಒಂದು ಗಂಟು ಕಾಣಿಸ್ಕೊಳ್ಳುವಂಥದ್ದು ಅದು ಬಿಟ್ಟರೆ ಥೈರಾಯ್ಡ್ ಹಾರ್ಮೋನ್ಗಳು ಕಮ್ಮಿ ಆದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತವೆ ಅಥವಾ ಜಾಸ್ತಿ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತವೆ ಅದರಕ್ಕೆ ರಿಲೇಟೆಡ್ ಆಗಿ ಸಿಂಪ್ಟಮ್ಸ್ ಇರುವ ಚಾನ್ಸಸ್ ಇರ್ತದೆ ಪೇಷಂಟ್ಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲದಿರುವಂಥದ್ದು ಸುಸ್ತಾಗುವಂಥದ್ದು ಎದೆಬಡಿತ ಜಾಸ್ತಿ ಆಗುವಂಥದ್ದು ಕೈ ನಡುಕ ಬರುವಂಥದ್ದು ಮಝಲ್ಗಳಲ್ಲಿ ವೀಕ್ನೆಸ್ ಆಗುವಂಥದ್ದು ಅಲ್ಲದೆ ಪೀರಿಯಡ್ಸ್ ಟೈಮ್ ಟೈಮಲ್ಲಿ ರಕ್ತಸ್ರಾವ ತುಂಬ ಆಗುವಂಥದ್ದು ಅಥವಾ ಕಮ್ಮಿ ಆಗುವಂಥದ್ದು ಇದೆಲ್ಲ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತದೆ ಇಂಥ ಪೇಷಂಟ್ಸ್ಗಳು ಹೆಚ್ಚಾಗಿ ಫಿಸಿಷಿಯನ್ ಡಾಕ್ಟರ್ಸ್ ಹತ್ರ ಫಸ್ಟಿಗೆ ಹೋಗ್ತಾರೆ ಕುತ್ತಿಗೆಯಲ್ಲಿ ಗಂಟು ಕಾಣಿಸ್ಕೊಳ್ಳುವಂಥ ಡಾಕ್ಟರ್ ಹೆಚ್ಚಾಗಿ ಶಸ್ತ್ರಚಿಕಿತ್ಸೆ ವಿಭಾಗಕ್ಕೆ ಬರ್ತಾರೆ ಸೊ ಮೇಜರ್ ಪೇಷಂಟ್ಸ್ಗಳಿಗೆ ಆಪರೇಷನ್ ಬೇಕಾಗ್ತದೆ ಕೆಲವರಿಗೆ ಹಾರ್ಮೋನ್ ವ್ಯತ್ಯಾಸ ಇದ್ದವರಿಗೆ ಹಾರ್ಮೋನ್ ಕೊಟ್ಟು ಕಮ್ಮಿ ಮಾಡಲಿಕ್ಕೆ ಆಗ್ತದೆ ಅಂದ್ರೆ ಅವ್ರು ಹೇಳಿದಾಗೆ ಇದು ಥೈರಾಯ್ಡ್ ಇಟ್ಸ್ ಎ ಕಾಮನ್ ಪ್ರಾಬ್ಲಮ್ ಅಮಂಗ್ ದ ಲೇಡೀಸ್ ಸೆಕ್ಷನ್ ಯಾಕಂದ್ರೆ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು ಸೊ ಅದೇನು ಅದೊಂದು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಅಲ್ಲ ಅದಕ್ಕೊಂದು ಕರೆಕ್ಟ್ ಟೈಮಲ್ಲಿ ಒಂದು ಕನ್ಸಲ್ಟ್ ಮಾಡಿಬಿಟ್ಟು ಹಾರ್ಮೋನಲ್ ಅದಕ್ಕೊಂದು ಥೈರಾಕ್ಸಿನ್ ಮಾತ್ರ ಇರ್ಬೋದು ಯಾವುದೇ ಇರ್ಬೋದು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದೆಲ್ಲ ಕಾಯಿಲೆಯನ್ನು ಕಂಟ್ರೋಲಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಅದು ನೆಗ್ಲೆಕ್ಟ್ ಆದ ತುಂಬಾ ಬೇರೆ ಬೇರೆ ವೆರೈಟೀಸ್ ಆಫ್ ಕಾಯಿಲೆನ ನಾವು ಶಸ್ತ್ರಚಿಕಿತ್ಸಾ ತಜ್ಞರು ಹ್ಯಾಂಡಲ್ ಮಾಡ್ತೇವೆ ಅವ್ರು ದೊಡ್ಡ ದೊ ದೊಡ್ಡಗಳೆಲ್ಲ ಆದ್ರೆ ಈಗ ಅಂಥದ್ದೆಲ್ಲ ಸ್ವಲ್ಪ ಲೆವೆಲ್ ಕಮ್ಮಿ ಆಗಿದೆ ಯಾಕಂದ್ರೆ ಅಯೋಡೈಸ್ ಸಾಲ್ಟ್ ಇದೆ ಹಳೆತ್ತೆಲ್ಲ ನೀವು ಊರಲ್ಲಿ ಕೇಳಿರ್ಬೋದು ಬೆಳಗಂಡೆ ಅಂತ ಹೇಳ್ತಿದ್ರು ಪಾಪ ಅವಾಗೆಲ್ಲ ತುಂಬಾ ಅಯೋಡೈನ್ ಡಿಫಿಶಿಯನ್ಸಿ ಇತ್ತು ಈಗ ಅದೆಲ್ಲ ಕಂಟ್ರೋಲ್ ಬಂದಿದೆ ಆ ಡಾಕ್ಟರ್ ಸರ್ಜರಿ ಆದ್ಮೇಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತದೆ ಅಂತ ಹೌದು ಮೋಸ್ಟ್ ಆಫ್ ದ ಟೈಮ್ಸ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತದೆ ಥೈರಾಯ್ಡ್ ಗೆ ಬ್ರೇಕ ಆದಂತ ಸಪ್ಲಿಮೆಂಟರಿ ಥೈರಾಯ್ಡ್ ಹಾರ್ಮೋನ್ಸ್ ತಗೊಳ್ಬೇಕಾಗ್ತದೆ ಬಟ್ ಸಣ್ಣ ಡೋಸಿನ ಮಾತ್ರೆಯಲ್ಲಿ ಕಂಪ್ಲೀಟ್ ಕ್ಯೂರ್ ಆಗೋ ಚಾನ್ಸಸ್ ಇರ್ತದೆ ಇಷ್ಟು ದೊಡ್ಡ ಆಗೋ ತನಕ ವೇಟ್ ಮಾಡೋ ಬದಲು ಆಪರೇಷನ್ ಮಾಡ್ಸ್ಕೊಂಡ್ರು ಮೊಂಚನೆ ನಾವು ಪ್ರಿಕಾಷನ್ಸ್ ತಗೊಳ್ಳಬಹುದು ದಟ್ ಪರ್ಪಸ್ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಹೇಳೋದು 디సిజನ್ ಜಾಸ್ತಿ ವಿಷಯ ಅಲ್ಲ ಇಲ್ಲಿ ಹೇಳೋದು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಪ್ರಿವೆಂಟಬಲ್ ಅಂಡ್ ಅರ್ಲಿ ಕ್ಯೂರೆಬಲ್ ಅಷ್ಟೇ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ನಾವು ತುಂಬ ಏನು ವ್ಯಾಯಾಮ ಮಾಡೋದಿರಲಿ ಯಾವುದೇ ಇರಲಿ ಈಗ ಮೊದಲು ನಾವು ಮಾತಾಡಿದ್ದೆ ಒಬ್ಬ ಡಯಾಬಿಟಿಸ್ ಅದೇ ತರ ಈ ಥೈರಾಯ್ಡಿಸಿಸ್ ಇದೆಲ್ಲ ನೂರಕ್ಕೆ ನೂರು ಕ್ಯೂರ್ ಅಂತಗಿಂತಲೂ ನಮ್ಮ ಕಂಟ್ರೋಲಲ್ಲಿ ಇಟ್ಕೊ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಆ್ಯಂಡ್ ವಿ ಕ್ಯಾನ್ ಆಲ್ವೇಸ್ ಹ್ಯಾವ್ ಎ ಟ್ರೀಟ್ಮೆಂಟ್ ಫಾರ್ ದಿಸ್ ನಥಿಂಗ್ ಟು ವರಿ ಅಂತ ಅಷ್ಟೇ ಹಾಗೆ ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹ ನಮಸ್ತೆ ಸರ್ ನಾನು ಹೇ ಕೃಷ್ಣ ಏಕಾ ಅಂತ ಪ್ರಶ್ನೆ ಇದು ನಮ್ಮಲ್ಲಿ ಒಂದು ಸಾಮಾನ್ಯ ಜನರಲ್ಲಿ ಸಸ್ಯ ಚಿಕ್ಕ ಒಂದು ಭಯ ಒಂದು ಕೆಲವು ತಲೆಯಲ್ಲಿ ಗೆದ್ದೆ ಆಗುದು ಮತ್ತೆ ಕೆಲವರು ಈ ಒತ್ತಡದ ಅಂದ್ರೆ ಆಗುದು ಅಂತ ಸಾಮಾನ್ಯ ಜಾಸ್ತಿ ಭಯ ಎಂಬುದು ಇರ್ತದೆ ಅಲ್ಲ ಅದನ್ನು ಹೋಗ ಮತ್ತೆ ನಾವು ಸಸ್ಯ ಚಿಕ್ಸೆ ಮಾಡದೆ ಕೆಲವು ರೋಗಗಳನ್ನು ಗುಣ ಮಾಡ್ಬೇಕಾಗ್ತದ ಸತ್ಯ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡದೆ ಗುಣಪಡಿಸ್ಲಿಕ್ಕೆ ಆಗ್ತದೆ ನಾವೀಗ ಈಗಾಗ್ಲೇ ಹೇಳಿದ್ದೇವೆ ಈಗ ಮೊದಲು ತೋರಿಸಿದ್ದು ಸಕ್ಕರೆ ಕಾಯಿಲೆ ಮತ್ತೆ ಕಾಲಿನ ಪ್ರಾಬ್ಲಮ್ ಇರ್ಬೋದು ಈಗಷ್ಟೇ ಥೈರಾಯ್ಡ್ ಪ್ರಾಬ್ಲಮ್ ಅವರಿಗೆ ಅದೇ ಅದೇ ಈಗಾಗ್ಲೇ ನಾವು ಹೇಳಿದ್ದೇವೆ ಥೈರಾಯ್ಡ್ ಡಿಸೀಸಸ್ ಅಂತ ನಾವ್ ಏನ್ ಹೇಳ್ತೇವೆ ಸಣ್ಣ ಸಣ್ಣದ ಎಲ್ಲಾಜ್ಮೆಂಟ್ ಬಂದ್ರೆ ನಾವೇನು ಆಪರೇಷನ್ ಮಾಡೋದಿಲ್ಲ ಅದಕ್ಕೆ ಅದೊಂದು ಸಿಲೆಕ್ಟ್ ಮಾಡ್ಬೇಕದು ಏನ್ ಕಾಯಿಲೆ ಅಂತ ನೋಡ್ಕೊಳ್ಬೇಕು ಮಾತ್ರ ಸುಮ್ಮನೆ ಒಂದು ಸಣ್ಣದು ದೊಡ್ಡ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಬರೋದಂತ ಹೇಳಿದ್ರೆ ತುಂಬಾ ವೆರೈಟೀಸ್ ಆಫ್ ಡಿಸೀಸಸ್ ಇರುತ್ತೆ ಕೆಲವರಲ್ಲಿ ಖಾಲಿ ನಾವು ಹೇಳಿದೆವು ಐಡ್ರಿನ್ ಡೆಫಿಶಿಯನ್ಸ್ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗಿಯರು ಬರ್ತಾರೆ ಸ್ವಲ್ಪ ಥೈರಾಯ್ಡ್ ನಂಗೆ ದೊಡ್ಡದಾಗಿದೆ ಅಂತ ಅದಕ್ಕೇನು ಟ್ರೀಟ್ಮೆಂಟ್ ಅಗತ್ಯ ಇಲ್ಲ ಹಾಗೆ ಹೇಳ್ತಾ ಇದೆ ಆದ್ರೆ ಇಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಾಗ್ತಾ ಇದೆ ಫಾಸ್ಟ್ ಬೆಳಿತಾ ಇದೆ ಓ ಯಾವುದೇ ದೇಹದಲ್ಲಿ ಎಲ್ಲೇ ಜಾಗದಲ್ಲಿ ಒಂದು ಸಣ್ಣ ಸ್ವೆಲ್ಲಿಂಗ್ ಅಂತ ನಾವು ಏನು ಹೇಳ್ತೇವೆ ಕ್ಯಾನ್ಸರ್ ಇರಬಹುದು ಅಂತ ಸಂಶಯ ಇರಬೇಕಾಗತ್ತೆ ಆವಾಗ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕಾಗ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಮಾಡಲೇಬೇಕು ಪ್ರತಿಯೊಂದು ಕೇಸಿಗೆ ಆಪರೇಷನ್ ಮಾಡೋ ಉದ್ದೇಶ ಅಲ್ಲ ಅದು ಯಾರಿಗೆ ಬೇಕು ಅದು ಡಿಸಿಷನ್ ಮಾಡಬೇಕು ಅದು ಕರೆಕ್ಟ್ ಟೈಮಲ್ಲಿ ಆಗಬೇಕು ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಆಗಬೇಕು ದಟ್ ಇಸ್ ದ ಹೋಲ್ ಪರ್ಪಸ್ ಅಂಡ್ ಅರ್ಲಿ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್ ಎಷ್ಟು ಬೇಗ ಬರ್ತಾರೋ ಅಷ್ಟು ಎಸ್ ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ ಮಾಡಬೇಕು ಬೇಡವೋ ಅಂತ ಡಿಸಿಷನ್ ತಕೊಳ್ಳಿ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಸೊ ಅದೇ ರೀತಿ ಸರ್ ನಾವು ಥೈರಾಯ್ಡ್ ಬಗ್ಗೆ ಮಾತಾಡಿದ್ವಿ ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ ಇನ್ನು ಓರಲ್ ಕ್ಯಾನ್ಸರ್ನ ಬಗ್ಗೆ ಮಾತಾಡೋಣ ಸೊ ಇದರ ಸಿಂಟಮ್ಸ್ ಮುಖ್ಯವಾಗಿ ಯಾವ ರೀತಿಯಲ್ಲಿ ಇರ್ತದೆ ಮತ್ತು ಇದನ್ನು ಹೇಗೆ ಡಯಾಗ್ನೋಸ್ ಮಾಡ್ಬೋದು ಅನ್ನುವಂಥದ್ದು ಇದು ಓರಲ್ ಕ್ಯಾನ್ಸರ್ ಅಂತ ನಾವು ಏನು ಹೇಳ್ತೇವೆ ಇದು ಒಂದು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯಾಕ್ಕೆ ಒಂದು ದೊಡ್ಡ ಒಂದು ಮಾರಕವಂತ ಕ್ಯಾನ್ಸರ್ ಅಂತ ಹೇಳ್ಬೋದು ಯಾಕಂತೇಳಿದರೆ ಇಲ್ಲಿ ಹೇಳಿದಾಗ ಇದು ನೈಂಟಿ ಫೈವ್ ಪರ್ಸೆಂಟ್ ಪ್ರಿವೆಂಟೆಬಲ್ ಇದು ತಡೆಯುವಂಥ ಕ್ಯಾನ್ಸರ್ ಇದು ಇಂಗ್ಲೆಂಡಲ್ಲಿಯೂ ಅಮೇರಿಕಾದಲ್ಲೆಲ್ಲ ಈ ರೀತಿ ಇಲ್ಲ ಯಾಕೆಂದರೆ ಕಾರಣ ನಮ್ಮ ಒಂದು ಇಂಪಾರ್ಟೆಂಟ್ ಹ್ಯಾಬಿಟ್ ಆಫ್ ಪಾನ್ ಪಾನ್ ಚೂವಿಂಗ್ ನಾವು ಗುಡ್ಕ ಮತ್ತು ವೆರೈಟೀಸ್ ಆಫ್ ಮಸಾಲಾ ಪ್ಲಸ್ ಹೆವಿ ಸ್ಮೋಕಿಂಗ್ ಮತ್ತೆ ನಮ್ಮ ಲೇಡೀಸರು ಕೂಡ ಯಾಕಂದರೆ ನಾವು ಹಳ್ಳಿಯಲ್ಲಿ ಕೆಲಸ ಮಾಡ್ತೇವೆ ಫೀಲ್ಡಲ್ಲಿ ಅಗ್ರಿಕಲ್ಚರ್ ಅದೊಂದು ಪಾನ್ ಮಾಡ್ತೇವೆ ಅದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಟೊಬ್ಯಾಕೊ ಹಾಕ್ತಾರೆ ಸುಣ್ಣ ಹಾಕಿ ಅದನ್ನು ಒಳಗಿಟ್ಕೊಂಡು ಅದಿಲ್ಲೇ ಇರುತ್ತೆ ಅದಕ್ಕೆ ನಾವು ಕ್ವಿಡ್ ಅಂತ ಹೇಳ್ತೇವೆ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಆರು ಗಂಟೆವರೆಗೆ ಅವರು ಅಗ್ರಿಕಲ್ಚರ್ ಅಥವಾ ಏನಾದರೂ ಕೆಲಸ ಮಾಡುವಾಗ ಅಥವಾ ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು ಯಾವುದು ಅದು ಒಳಗೆ ಇರ್ತದಿಲ್ಲ ವಿದ ಟೊಬ್ಯಾಕೋ ಇದು ಏನಾಗುತ್ತೆ ಅಂದರೆ ಅವರು ಇಲ್ಲೇ ಇಟ್ಕೊಂಡಿರ್ತಾರೆ ನುಂಗೋದಿಲ್ಲ ಅವರು ಆ ಮ್ಯೂಕೋಸ್ ಅಂತ ನಾವು ಒಳಗೆ ಹೇಳ್ತೇವೆ ಅದು ಬಾ ಸೆನ್ಸಿಟಿವ್ ಪಾರ್ಟ್ ಅಲ್ಲಿ ಸಣ್ಣ ಸಣ್ಣ ಗಾಯ ಸ್ಟಾರ್ಟ್ ಆಗಿ ಯಾವ ನಮ್ಮನೆ ಅಲ್ಲಿ ನೋಡಿ ಆ ಪಿಕ್ಚರ್ಸಲ್ಲಿ ಕಾಣ್ತಾ ಇದ್ದವು ನೋಡಿ ಇವರು ದಿಸ್ ಎ ಲೇಡಿ ಹೆಂಗಸು ಅದು ಒಂದು ದಿವಸಕ್ಕೊಂದು ನಾಲ್ಕು ಐದು ಪಾನ ತಗೊಳ್ಳೋದು ಮಾತ್ರ ಅಲ್ಲ ಒಳಗೆ ಇಟ್ಕೊಳ್ತಾರೆ ಅವರು ಅದರ ಪರಿಣಾಮ ಅದು ಒಳಗಿಂದ ಹೊರಗೆ ಬಂದು ಅಲ್ಲಿವರೆಗೆ ಹೊಟ್ಟೆ ಕೂಡ ಆಗಿದೆ ಇದು ಯಾಕೆ ತೂತಾಗಿದೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಪ್ರಿವೆಂಟೆಬಲ್ ನಮ್ಮ ಹೋಲ್ ಐಡಿಯಾ ಆಫ್ ದಿಸ್ ಈಸ್ ಟು ಅವಾಯ್ಡ್ ದಿಸ್ ಹೆವಿ ಕನ್ಸಮ್ಷನ್ ಆಫ್ ನಮ್ಮ ಟೊಬ್ಯಾಕೋ ಪಾನ್ ಜರ್ದ ಗುಟ್ಕಾ ಎಲ್ಲ ಇದೊಂದು ಹ್ಯಾಬಿಟ್ಸ್ ಉಂಟಲ್ಲ ಇದು ನಮ್ಮ ಭಾರತದಲ್ಲಿ ಇನ್ಸಿಡೆಂಟ್ ಜಾಸ್ತಿ ಇನ್ಫ್ಯಾಕ್ಟ್ ಏಷ್ಯನ್ ಇದರಲ್ಲಿ ಇಂಡಿಯಾ ಅದಕ್ಕೆ ಇಂಡಿಯನ್ ಕ್ಯಾನ್ಸರ್ ಕೂಡ ಅಂತ ಹೇಳ್ತೀವಿ ನಾವು ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಈಸ್ ರಿಯಲಿ ಪ್ರಿವೆಂಟಬಲ್ ಒಂದ್ಸಲ ಆಗ್ಬಿಟ್ರೆ ನೋಡಿ ಅವರ ಕಂಡೀಷನ್ ಈಗ ನೋಡಿದ್ರಿ ಪಿಕ್ಚರ್ ಅಲ್ಲಿ ದಯನೀಯ ಅಂದ್ರೆ ರಿಯಲಿ ವರಿ ನುಂಗ್ಲಿಕ್ಕೆ ಆಗೋದಿಲ್ಲ ಸ್ಪಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡ್ತೀರಾ ಅವಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ ದಿ ಕಾಂಟ್ ಸ್ಪೀಕ್ ನುಂಗ್ಲಿಕ್ಕಾಗುದಿಲ್ಲ ಲಾಸ್ಟ್ಗೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ ಇಲ್ಲಿ ಬಾಯಿ ಸ್ಮೆಲ್ ಬರ್ತದೆ ಯಾಕಂತ ಹೇಳಿದ್ರೆ ಅದು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥ ಪೇಷಂಟ್ಸ್ ಗಳಿಗೆ ಟ್ರೀಟ್ಮೆಂಟ್ ಯು ವಿಲ್ ನಾಟ್ ಇಮ್ಯಾಜಿನ್ ಲಕ್ಷಗಟ್ಲೆ ಖರ್ಚು ಮಾಡಿದರೂ ಇಂಥದೆಲ್ಲ ಆಪ್ರೇಷನ್ ಮಾಡೋದು ರೇಡಿಯೇಷನ್ ಎಲ್ಲ ಫೆಸಿಲಿಟೀಸ್ ಆರ್ ಅವೈಲೇಬಲ್ ನಾ ಇಲ್ಲ ಅಂತ ಹೇಳಲಿಲ್ಲ ಬಟ್ ಆ ಸ್ಟೇಜಲ್ಲಿ ಆ ಮಾಡಿಬಿಟ್ರೆ ಅದು ರಿಯಲಿ ಅದಕ್ಕೆ ನೆಕ್ಸ್ಟ್ ಪುನಃ ಬರೋದಾಗಲಿ ಅಂದರೆ ಪ್ರೋಗ್ನೋಸಿಸ್ ಇಸ್ ನಾಟ್ ಗುಡ್ ನಾಟ್ ಗುಡ್ ಅಂದರೆ ಯಾರು ಕೆಲವರೆಲ್ಲ ಲಾಂಗ್ ಟರ್ಮ್ ಬದುಕ್ತಾರೆ ಇಲ್ಲ ಅಂತ ಹೇಳಲಿಲ್ಲ ಆದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಇದು ಪ್ರಿವೆಂಟೆಬಲ್ ಮಾಡಬಾರ್ದು ಇದು ಆಗಬಾರ್ದು ಇಟ್ಸ್ ಅ ಪ್ರಿವೆಂಟೆಬಲ್ ಕ್ಯಾನ್ಸರ್ ಕ್ಯಾನ್ಸರ್ ಆದ ಮೇಲೂ ಜನರು ಲೀಸ್ಟ್ ಟು ಕಮ್ ಟು ದ ಹಾಸ್ಪಿಟಲ್ ವೆರಿ ಅರ್ಲಿ ಓಕೆ ತಪ್ಪು ಮಾಡಿದ್ದೇನೆ ತಪ್ಪು ಮಾಡಿದ್ದೇನೆ ಎಲ್ಲೊಂದು ಗಾಯ ಆಗಿದೆ ಅದು ಬಯಾಪ್ಸಿ ಮಾಡ್ಬೋದು ಅಂತ ಹಾಗೆ ಆ ಥರ ಸೊ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್ ಅದು ನಮಗೆ ತುಂಬ ಬೇಜಾರಾಗುತ್ತೆ ಇಂಥ ಕೇಸಸ್ ನೋಡಿಬಿಟ್ರೆ ಇಷ್ಟೆಲ್ಲ ತಿಳುವಳಿಕೆ ಕೊಡ್ತೇವೆ ಆದರೂ ಈ ಥರ ಆಗುತ್ತೆ ಅಂತ ಡಾಕ್ಟರ್ ಬರಬೇಕಾಗಿ ಯಾವ ಸ್ಟೇಜಲ್ಲಿ ಇರುವಾಗ ಬರಬೇಕು ನಾನು ಹೇಳಿದಾಗೆ ಫಸ್ಟ್ ಆಫ್ ಆಲ್ ಇಟ್ಸ್ ಪ್ರಿವೆಂಟೆಬಲ್ ಓಕೆ ಆಯ್ತು ಸ್ವಲ್ಪ ಬಂತು ಯಾವುದೇ ಒಂದು ಹುಣ್ಣು ಯಾವುದೇ ಪಾರ್ಟಲ್ಲಿ ಗುಣ ಆಗ್ತಾ ಇಲ್ಲ ಈಗ ನಮಗೊಂದು ಸಣ್ಣ ಕಟ್ ಆದರೆ ಸ್ವಲ್ಪ ಒಂದು ನಾಲ್ಕೈದು ದಿವಸ ಗುಣ ಆಗುತ್ತೆ ಓರಲ್ ಕ್ಯಾವಿಟಿ ಅದು ನಾಲಿಗೆ ಇರ್ಬೋದು ಅಥವಾ ಹಲ್ಲು ಇದೆಯಲ್ಲ ಅಲ್ಲ ಹಲ್ಲು ಮತ್ತು ಮ್ಯಾಂಡಿಬಲ್ ಜೋ ಅಂತ ಹೇಳ್ತೇವೆ ಒಳಗಿರ್ಬೋದು ಸ್ವಲ್ಪ ಇಲ್ಲಿ ಪೇಯ್ನ್ ಬರುತ್ತೆ ಅವ್ರಿಗೆ ಮತ್ತು ಸ್ವಲ್ಪ ಬ್ರೀಡಿಂಗ್ ಬರುತ್ತೆ ನುಂಗ್ಲಿಕ್ಕೆ ಆತರ ಕೂಡಲೇ ಬರಬೇಕು ಹಾಸ್ಪಿಟ್ಲ್ ಬಾಯಿ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಕಷ್ಟ ಪದೇ ಪದೇ ಅಲ್ಸರ್ ಆಗುವಂತಹ ಗುಣನೇ ಆಗ ಗುಣ ಆಗದೆ ಹಾಗೆ ಫಸ್ಟ್ ಸ್ಟೇಜ್ ಅಂತ ಲೆಕ್ಕ ಅವಾಗ ಬರ್ಬೇಕು ಹೌದು ದುಗ್ಲಿಕ್ಕೆ ಕಷ್ಟ ಆಗುವಂತದ್ದು ಹಾಗೆಲ್ಲ ರೋಗ ಬದ್ದು ತೋರಿಸಬೇಕಾಗ್ತದೆ ಟ್ರೀಟ್ಮೆಂಟ್ ಈಸ್ ಅವೈಲೇಬಲ್ ಅದು ಬೇರೆ ವಿಷಯ ಆದ್ರೆ ಫಸ್ಟ್ ಆಫ್ ಆಲ್ ದ ಪ್ರಿವೆನ್ಶನ್ ಇಸ್ ಫಸ್ಟ್ ಪಾರ್ಟ್ ಸೆಕೆಂಡ್ ಇಸ್ ಅರ್ಲಿ ಬರಬೇಕು ಅಂಡ್ ಆಫ್ ಕೋರ್ಸ್ ಈವನ್ ಆ ಸ್ಟೇಜ್ ಅಲ್ಲಿ ಬರಬೇಕು ಟ್ರೀಟ್ಮೆಂಟ್ ಇಸ್ ದೇರ್ ಬಟ್ ಅದರ ಕ್ವಾಲಿಟಿ ಆಫ್ ಲೈಫ್ ಅಂತ ಅವ್ರು ಹೇಳಿದಾಗ ಸಿವಿಯರ್ ಎಫೆಕ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಸಾಮಾನ್ಯವಾಗಿ ಅನೇಕ ಮಹಿಳೆಯರಲ್ಲಿ ನಾವು ಕಾಣ್ತಾ ಇದ್ದೇವೆ ಸೊ ಇದರ ಲಕ್ಷಣಗಳು ಮತ್ತೆ ಹೇಗೆ ಜಾಗೃತಿಯನ್ನ ವಹಿಸಬೇಕಾಗ್ತದೆ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಸ್ತನದ ಕ್ಯಾನ್ಸರ್ ಈಗ ತುಂಬ ಕಾಮನ್ ಆಗಿ ಕಾಣುವಂತಹ ಕ್ಯಾನ್ಸರ್ ಆಗಿರ್ತದೆ ಹೆಂಗಸರು ತುಂಬ ಮುಜುಗರ ಪಡ್ಕೊಳ್ತಾರೆ ಯಾ ಸಣ್ಣ ಇನಿಷಿಯಲ್ ಸಿಂಪ್ಟಮ್ಸ್ ಪ್ರಾಬ್ಲಮ್ ಇರುವಾಗ ಅವರು ಹೆಚ್ಚಾಗಿ ಬರುವುದಿಲ್ಲ ಯೂಶ್ವಲಿ ಏನಿರ್ತದೆ ಅಂತ ಹೇಳಿದ್ರೆ ಸ್ತನದಿಂದ ರಕ್ತ ಬರುವಂಥದ್ದು ಅಥವಾ ಕ್ಯೂ ಬರುವಂಥದ್ದು ಅಥವಾ ಹಾಲು ಬಿಟ್ಟು ಬೇರೆ ಯಾವುದೇ ನೀರಿನ ಅಂಶ ಬರುವಂಥದ್ದು ಅಥವಾ ಗಡ್ಡೆ ಕಾಣಿಸುವಂಥದ್ದು ಮುಟ್ಟಿ ನೋಡಿದಾಗ ಏನೋ ಒಂದು ಸಣ್ಣ ಕೈಗೆ ಗಡ್ಡೆ ಸಿಕ್ಕಿದ ಹಾಗೆ ಆಗುವಂಥದ್ದು ಇದು ಗಡ್ಡೆ ಸಿಕ್ಕಿದ ಗಳಿಗೆಯಲ್ಲಿ ಅದು ಕ್ಯಾನ್ಸರ್ ಅಲ್ಲ ಓಕೆ ಬೇರೆ ರೀತಿಯ ಹಾರ್ಮೋನಲ್ ಚೇಂಜಸ್ ಇಂದೂ ಇದಾಗುವ ಚಾನ್ಸಸ್ ಇರ್ತದೆ ಸೊ ನೆಗ್ಲೆಕ್ಟ್ ಮಾಡಬಾರ್ದು ನೆಗ್ಲೆಕ್ಟ್ ಮಾಡಿದ್ರೆ ಅದರ ಸ್ಟೇಜ್ ಜಾಸ್ತಿ ಆಗ್ತಾ ಹೋಗ್ತದೆ ಜಾಸ್ತಿಯಾಗಿ ಟಿ ವಿಯಲ್ಲಿ ತೋರಿಸಿದ ಹಾಗೆ ಇನ್ಫೆಕ್ಷನ್ ಆಗ್ತದೆ ಇನ್ಫೆಕ್ಷನ್ ಆಗಿ ಅಲ್ಸರ್ ಆಗ್ತದೆ ಮತ್ತು ಅಂಗಾಂಗಗಳಿಗೆ ಸ್ಪ್ರೆಡ್ ಆಗ್ತದೆ ನಾವು ಏನ್ ಅಂತ ಹೇಳಿದ್ರೆ ಇದು ಯಾವುದೇ ಒಂದು ಕಾರಣಲ್ಲಿ ಬೆಸ್ಟ್ ಸೆಕೆಂಡ್ಲಿ ಸ್ವಲ್ಪ ಏಜ್ ಆದಾಗೆ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತದೆ ಆ ತಿಳುವಳಿಕೆ ಈಸ್ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಸ್ಲೋ ಏಜ್ ಆಯ್ತು ಅಲ್ವಾ ಒಂದು ನಲ್ವತ್ತು ವಯಸ್ಸಿನ ಜನರು ಸ್ವಲ್ಪ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಗಂಟು ಗಂಟು ಸಿಕ್ಕಿತ್ತು ಅಂದ ತಕ್ಷಣ ಬಂದು ಬಂದು ಕೂಡಲೇ ಬಂದು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಮಾಡಿಸಬೇಕಾಗುತ್ತೆ ಒಂದ್ಸತಿ ಕನ್ಫರ್ಮ್ ಆಯ್ತು ಏನಿಲ್ಲ ಅಂತ ಏನು ಏನ್ ಮಾಡ್ಬೇಕಾದ ಅವಶ್ಯಕತೆ ಬಟ್ ಅಂತ ಆದ್ರೆ ಮತ್ತೆ ಟೆಸ್ಟ್ಗಳು ಇರ್ತವೆ ಸ್ಪ್ರೆಡ್ ಆಗಿದೆಯಾ ಏನಾಗಿದೆ ಲಂಗ್ಸಿಗೆ ಸ್ಪ್ರೆಡ್ ಆಗಿದೆ ಅಂತೆಲ್ಲ ಮೊದಲೇ ಹೇಳಿದಾಗಿದ್ದ ಹೋಲ್ ಕಾನ್ಸೆಪ್ಟ್ ಆಫ್ ಅರ್ಲಿ ಡಯಾಗ್ನೋಸಿಸ್ ದೇ ನಥಿಂಗ್ ಲೈಕ್ ದಟ್ ನೀವು ಕೇಳಿದ್ರಲ್ಲ ಬಾಯಿ ಹುಣ್ಣು ಅದೇ ತರ ಬೇಕಾದಷ್ಟು ಇನ್ವೆಸ್ಟಿಗೇಷನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಉಂಟು ಈಗ ಮ್ಯಾಮೋಗ್ರಮ್ ಅಂತ ಹೇಳ್ತೇವೆ ಈಗ ಫೆಸಿಲಿಟಿ ಉಂಟು ಅವೇರ್ನೆಸ್ ಉಂಟು ತಿಳುವಳಿಕೆ ಉಂಟು ಆದ್ರೆ ಇವ್ರು ಹೇಳಿದಾಗ ಶೈನೆಸ್ ಎಲ್ಲ ಬಿಡ್ಬೇಕು ಈ ಲೇಡೀಸ್ಗಳು ಸ್ವಲ್ಪ ಏನೋ ಮನೆ ಕೆಲಸ ಎಲ್ಲ ಇದ್ರೆ ಇರುತ್ತೆ ಬಟ್ ದೆನ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಶುಡ್ ಹೆಲ್ಪ್ ಟು ಗೆಟ್ ಟು ದ ಹಾಸ್ಪಿಟಲ್ ಫ್ಯಾಮಿಲಿಯಲ್ಲಿ ಇರ್ತದೆ ತನ್ನ ತಾಯಿಗೆ ಅಥವಾ ಅಕ್ಕನಿಗೆ ಹಾಗೆ ಇರುವಾಗ ಲೇಡೀಸ್ ಆಕ್ಚುಲಿ ಜಾಸ್ತಿ ಜಾಗ್ರತೆ ವಹಿಸ್ಬೇಕಾಗ್ತದೆ ಪ್ರತಿದಿನ ಸ್ನಾನ ಮಾಡುವಾಗ ನೋಡಿಕೊಳ್ಬೇಕು ಎಲ್ಲಾ ಸೈಡ್ ಎಲ್ಲಾ ಸ್ಥಾನವನ್ನು ಟಚ್ ಮಾಡಿ ನೋಡ್ಬೇಕು ಎಲ್ಲ ಗಂಟು ಉಂಟ ಏನಾದ್ರು ಕ್ಯೂ ಬರ್ತದೆ ಅಟ್ ಲೀಸ್ಟ್ ವಾರಕ್ಕೊಂದ್ಸತಿ ನೋಡಿದ್ರೆ ಬೇಗ ಹಿಡಿಲಿಕ್ಕೆ ಆಗ್ತದೆ ಮತ್ತೆ ಅದನ್ನ ಟ್ರೀಟ್ಮೆಂಟ್ ಅನ್ನು ಬೇಗ ಮಾಡ್ಲಿಕ್ಕೆ ಆಗ್ತದೆ ಯಾಕೆ ಹೇಳೋದು ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರ್ ಮಾಡ್ಲಿಕ್ಕೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಬೇಗ ಬಂತು ಅಂತ ಹೇಳಿದ್ರೆ ಮಿನಿಮಮ್ ಯಾವುದೇ ಹೆಚ್ಚಿನ ಆಪರೇಷನ್ ಇಲ್ಲದೇ ಮಾಡ್ಬೋದು ಬರೀ ಗಂಟು ತೆಗೆದು ಆಪರೇಷನ್ ಮಾಡಬಹುದು ಫುಲ್ ಸ್ತನವನ್ನ ಉಳಿಸಬಹುದು ಅಂದ್ರೆ ಎಸ್ ಇವ್ರದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ ಹೇಳಿದ್ರೆ ಜನರು ತಿಳ್ಕೊಳ್ತಾರೆ ಅಂದ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಕಂಪ್ಲೀಟ್ ಬಿಡ್ತಾರೆ ಇಲ್ಲ ಇದೆಲ್ಲ ಕಾನ್ಸೆಪ್ಟ್ಸ್ ಚೇಂಜ್ ಆಗಿದೆ ಟ್ರೀಟ್ಮೆಂಟ್ ಅವೈಲೇಬಲ್ ಅರ್ಲಿ ಡಯಾಗ್ನೋಸಿಸ್ ದಟ್ಸ್ ವಾಟ್ ದೇ ಹ್ಯಾವ್ ಟು

ಅದು ನಾವು ಮ್ಯಾನ್ಯಲ್ ಲೇಬರರ್ಸ್ ಹೇಳ್ತೇವೆ ವರ್ಕ್ ಮಾಡ್ತೇವೆ ಈ ಡೇ ಟು ಡೇ ಲೈಫಲ್ಲಿ ನಾವು ಕೆಲವೊಮ್ಮೆ ವೆಯ್ಟ್ ಲಿಫ್ಟ್ ಮಾಡ್ತೇವೆ ಹೆವಿ ಹೆವಿ ಬಾಕ್ಸಸ್ಸು ವರ್ಕರ್ಸ್ ಯು ಸಿ ಆವಾಗ ನಮ್ಮ ಬಾಡಿದ್ದು ಈ ಮಸಲ್ ಟೋನ್ ಅಂತ ಏನು ಹೇಳ್ತೇವೆ ಅದು ಸ್ವಲ್ಪ ವೀಕ್ ಆಗಿರುತ್ತೆ ಆವಾಗ ಆಗ್ಬಿಟ್ಟು ಕೆಳಗಡೆ ಒಂದು ಊತ ಥರ ಬರ್ತದೆ ಊತ ಅಂದರೆ ಒಂದು ಸ್ವೆಲ್ಲಿಂಗ್ ಥರ ಇಲ್ಲಿ ಕೆಳಗಡೆ ಅದರ ಪರಿಣಾಮ ಅಂತ ಹೇಳಿದರೆ ಅದು ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ನೋವು ಮಾತ್ರ ಅದು ಸ್ವಲ್ಪ ಹೇಳದಾಗೆ ಅಂತ ಸ್ವಲ್ಪ ಪುಲ್ಲಿಂಗ್ ಸೆನ್ಸೇಷನ್ ಹೇಳ್ತೇವೆ ಕ್ರಮೇಣ ಏನಾಗುತ್ತೆ ನಿಗ್ಲೆಕ್ಟ್ ಮಾಡಿದ ತಕ್ಷಣ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ದೊಡ್ಡದಾದ ತಕ್ಷಣ ಒಳಗಿನ ನಮ್ಮ ಕರುಳು ಇಂಟೆಸ್ಟೈನ್ಸ್ ಅಂತ ಏನು ಹೇಳ್ತೀವಿ ನೋಡಿ ಅದು ಒಳಗೋಗಿ ಸಿಕ್ಕಾಕ್ಕೊಳ್ತದೆ ಸಿಕ್ಕಾಕ್ಕೊಂಡು ಹೋದರೆ ಯಾವ ಆಪ್ರೇಷನನ್ನು ಸಣ್ಣ ಒಂದು ಗಾಯ ಮಾಡಿ ವಾಟ್ ವಿ ಕಾಲ್ ಇಸ್ ಎ ಕೀ ಹೋಲ್ ಸರ್ಜರಿ ನಾವ್ ಇಟ್ ಇಸ್ ದ ಕಾನ್ಸೆಪ್ಟ್ ಇಸ್ ಕೀ ಹೋಲ್ ಸರ್ಜರಿ ಮಾಡಿ ಬೇಗ ಅವರ ವರ್ಕ್ ಮಾಡಲಿಕ್ಕೆ ವಾಪಸ್ ಕಳಿಸ್ಬೋದಿತ್ತು ಈಗ ಜನರಲ್ಲಿ ಒಂದು ತಿಳುವಳಿಕೆ ಏನು ಅಂತ ಹೇಳಿದ್ರೆ ಆಪರೇಷನ್ ಆದ್ಮೇಲೆ ನಂಗೆ ಒಂದು ಎರಡು ತಿಂಗಳು ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ನನ್ ಕೆಲಸ ಮಾಡ್ಲಿಕ್ಕಿಲ್ಲ ಅವರು ಬ್ರೆಡ್ ವಿನ್ನರ್ ಆಫ್ ಓನ್ಲಿ ಹೌಸ್ ಆದ್ರೆ ಯಾರು ಸಂಪಾದನೆ ಮಾಡ್ತಾರೆ ಅಂತ ಆದ್ರೆ ಆತರ ಅಲ್ಲ ಈಗ ಕೀ ಹೋಲ್ ಸರ್ಜರಿ ಬೇಗ ಮಾಡಬಹುದು ವಿತ್ ವಿತ್ ಮಿನಿಮಲ್ ಡಿಸ್ಕಂಫರ್ಟ್ ವಿತ್ ಇನ್ ಟೂ ತ್ರೀ ಡೇಸ್ ಮಾಡಿ ಸ್ಟಾರ್ಟ್ ಇಸ್ ವರ್ಕ್ ಸೊ ಸೇ ದಟ್ ಸ್ವಲ್ಪ ಬೇಗ ನೋಡ್ಕೊಳ್ಳಿ ಬಾಡಿಯಲ್ಲಿ ಎಲ್ಲ ಕಡೆ ಇದು ಅಂಬೆಲಿಕಸ್ ಹೊಕ್ಕಳತ್ರ ಹರ್ನಿಯ ಬರ್ಬೋದು ಲೇಡೀಸ್ಗಳಲ್ಲೂ ಬರ್ಬೋದು ಈ ಕೆಳಗಡೆ ಗ್ರಾಯಿನ್ ಅಂತ ಹೇಳ್ತೇವೆ ಅದು ಹರ್ನಿಯ ಅಂತ ಪೋರ್ ಇರುವಾಗ ಆದಷ್ಟು ಬೇಗ ನೋಡ್ಕೊಳ್ಳಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸಿ ಟ್ರೀಟ್ಮೆಂಟಿಗೋಸ್ಕರ ಆಪರೇಷನಿಗೋಸ್ಕರ ಹೆದರಬೇಕಾಗಿಲ್ಲ ಇದು ಒಂದು ಕಾಯಿಲೆ ಇದಕ್ಕೆ ಮೆಡಿಸಿನ್ಸ್ ಇಲ್ಲ ಈಗ ನಾವು ಥೈರಾಯ್ಡ್ ಹೇಳಿದ್ದೇವೆ ಡಯಾಬಿಟಿಸ್ ಹೇಳಿದ್ದೇವೆ ಅದಕ್ಕೊಂದು ಸ್ವಲ್ಪ ಟ್ಯಾಬ್ಲೆಟ್ ಇದೆ ಇಂಜೆಕ್ಟ್ ಇದಕ್ಕೆ ಟ್ಯಾಬ್ಲೆಟ್ ಇಲ್ಲ ಇಂಜೆಕ್ಷನ್ ಇಲ್ಲ ಏನೂ ಇಲ್ಲ ಇದಕ್ಕೆ ಒಂದು ಸರ್ಜರಿ ಬೇಕು ಯಾಕಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಆಫ್ ದ ಪೇಶೆಂಟ್ಸ್ ಓರ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್ ಸರ್ಜರಿ ಬೇಕಾಗ್ತದೆ ಯಾಕೆಂದ್ರೆ ಅದನ್ನು ನಾವು ಕಂಟ್ರೋಲ್ ಇಡ್ಬೋದಂತ ಹೇಳ್ಬೋದು ಆದರೆ ಮನುಷ್ಯ ಕೆಲಸ ಮಾಡ್ಲೇಬೇಕಲ್ವಾ ಯು ಹಾಟ್ ಟು ವರ್ಕ್ ಸೊ ಒಬಿಯಸ್ಲಿ ಸಮ್ ಅಮೌಂಟ್ ಆಫ್ ಸ್ಟ್ರೇನ್ ಈಸ್ ಹ್ಯಾಪಲ್ಸ್ ಆಲ್ವೆ ಡೇ ಟು ಡೇ ನಮ್ಮ ಲೈಫ್ ಅಲ್ಲಿ ಸೊ ಅದಕ್ಕೆ ಕಾಂಪ್ಲಿಕೇಶನ್ ಆಗೋದಕ್ಕಿಂತ ಮೊದ್ಲೇ ಆಪರೇಷನ್ ಮಾಡಿದ್ರೆ ಒಳ್ಳೇದು ದಟ್ಸ್ ವಾಟ್ ಈಸ್ ಅವರ್ ಅಲ್ವಾ ಕರೆಕ್ಟ್ ಅಲ್ವಾ ಹಾಗೆ ಯಾವ ಯಾವ ಕಾಯಿಲೆಗಳಿಗೆಲ್ಲ ಎಮರ್ಜೆನ್ಸಿ ಸರ್ಜರಿ ಅಗತ್ಯ ಇರ್ತದೆ ಅಂತ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಹೆಚ್ಚಿನದ್ದಾಗಿ ಬರುವಂಥದ್ದು ಎಮರ್ಜೆನ್ಸೀಸ್ ಹೆಚ್ಚಿನ ಬರೋದು ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಇಂದಾಗಿ ಈ ಹೊಟ್ಟೆ ನೋವು ಅಂತ ತಕ್ಷಣ ನಾವು ಅದನ್ನು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ಬಾರ್ದು ಬರೀ ಗ್ಯಾಸ್ಟ್ರಿಕ್ಕಿಂದಾಗಿ ಹೊಟ್ಟೆ ನೋವು ಆಗ್ತದೆ ಅಂತ ನಾವು ಅಂದ್ಕೊಳ್ಬಾರ್ದು ಬೇರೆ ಬೇರೆ ರೀತಿಯ ಕಾರಣಗಳಿರ್ತವೆ ಈ ಎದೆಯಿಂದ ಕೆಳಗಡೆ ಮೂತ್ರ ಹೋಗೋ ಜಾಗದಿಂದ ಮೇಲ್ಗಡೆ ಎಲ್ಲ ಹೊಟ್ಟೆ ಆಯ್ತಾ ಅದರ ಒಳಗಡೆ ಎಲ್ಲ ಒಂಬತ್ತು ಅಂಗಗಳಿರ್ತವೆ ಎಂಟರಿಂದ ಒಂಬತ್ತು ಅಂಗಗಳಿರ್ತವೆ ಸಣ್ಣ ಕರುಳು ದೊಡ್ಡ ಕರಳು ಲಿವರ್ ಗಾಲ್ ಬ್ಲಡ್ರುಕ್ರಿಯಸ್ ಇದರಲ್ಲಿ ಎಲ್ಲಿಯಾದ್ರೂ ಇನ್ಫೆಕ್ಷನ್ ಆದ್ರೆ ನೋವು ಬರುವ ಚಾನ್ಸಸ್ ಇರ್ತದೆ ಕಿಡ್ನಿ ಕಿಡ್ನಿ ಸ್ಟೋನ್ಸ್ ಆದರೂ ನೋವು ಬರುವ ಚಾನ್ಸಸ್ ಇರ್ತದೆ ಅಪೆಂಡಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಆದರೂ ನೋವು ಬರುವ ಚಾನ್ಸಸ್ ಇರ್ತದೆ ಹೀಗೆ ಅಪೆಂಡಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಆದವರು ಎಮರ್ಜೆನ್ಸಿಯಾಗಿ ನಾವು ಆಪರೇಷನ್ ಮಾಡಬೇಕಾಗಿ ಬರ್ತವೆ ಅವರು ಇಪ್ಪತ್ತೆಂಟು ಇಪ್ಪತ್ನಾಲ್ಕರಿಂದ ನಲ್ವತ್ತೆಂಟು ತಾಸು ಒಳಗಡೆ ಬಂದರೆ ನಾವು ಆಪ್ರೇಷನ್ ಮಾಡಿ ಅನ್ನು ತೆಗಿಬೇಕಾಗ್ತದೆ ಎಲ್ಲರಲ್ಲೂ ಅಪೆಂಡಿಕ್ಸ್ ಇರ್ತದೆ ಹುಟ್ಟಿದಾಗಿದ್ದೇ ಇರುವಂಥ ಅಂಗ ಬಟ್ ಅದರಲ್ಲಿ ಇನ್ಫೆಕ್ಷನ್ ಆಗೋದು ಕೆಲವರಿಗೆ ಇನ್ಫೆಕ್ಷನ್ ಆದರೆ ಆಪ್ರೇಷನ್ ಬೇಕಾಗ್ತದೆ ಸಣ್ಣ ಮಟ್ಟದ ಇನ್ಫೆಕ್ಷನ್ ಇದ್ರೆ ಆ್ಯಂಟಿಬಯೋಟಿಕ್ ಹಾಕಿ ಕಮ್ಮಿ ಮಾಡ್ಬೋದು ಬಟ್ ಅದು ಒಂದು ಲೆವೆಲ್ಗಿಂತ ಮೇಲೆ ಹೋದ ತಕ್ಷಣ ನಾವು ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂದರೆ ಅವರು ಈ ಎಪೆಂಡಿಸೈಟಿಸ್ ಅಂತ ಹೇಳಿದ್ರೆ ಸಣ್ಣ ಪ್ರಾಯ ಪ್ರಾಯದಲ್ಲಿ ಬರೋ ಕಾಯಿಲೆ ಅನ್ಲೈಕ್ ನಾವೀಗ ಅರವತ್ತೈದು ಎಪ್ಪತ್ತು ವರ್ಷದಲ್ಲಿ ಸಾಧಾರಣ ಹೊಟ್ಟೆಲ್ಲ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತೀವಿ ಜನರಲಿ ಸಣ್ಣ ಪ್ರಾಯದಲ್ಲಿ ಈ ಥರ ಎಪೆಂಡಿಸೈಟಿಸ್ ಆಗಿಬಿಟ್ಟು ಅದು ಏನಿಲ್ಲ ನನಗೆ ವಾಯು ಬಂದದ್ದು ನನಗೆ ಗ್ಯಾಸ್ ಬಂದದ್ದು ಅಂತೇಳೆಲ್ಲ ತಿಳ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಟ್ಟು ವಾಟ್ ಈಸ್ ಅ ಸೋ ಕಾಲ್ ದ ಅರ್ಲಿ ಸ್ಟೇಜಲ್ಲಿ ಎಗೇನ್ ಮಿನಿಮಲ್ ಎಕ್ಸೆಸ್ ನಾನು ಹೇಳಿದ್ದಲ್ಲ ಸಣ್ಣ ಕೀವೋಲ್ ಮಾಡಿ ಆಪ್ರೇಷನ್ ಮಾಡೋಂಥ ಕೇಸ್ ಏನಾದರೂ ಬರ್ಸ್ಟ್ ಆದರೆ ಲೈಕ್ ನಮ್ಮ ಬಲೂನ್ಸ್ ಯಾವ ಥರ ಬರ್ಸ್ಟ್ ಆಗುತ್ತೆ ಆ ಥರ ಎಪೆಂಡಿಕ್ಸಲ್ಲಿ ಪ್ರೆಷರ್ ಜಾಸ್ತಿಯಾಗಿ ಜೀವಕಪಾಯ ಇದೆ ಈ ಸಣ್ಣ ಎಪೆಂಡಿಕ್ಸ್ ಅಂತ ನಾವು ಏನು ಹೇಳ್ತೇವೆ ಅದು ಇನ್ಫೆಕ್ಟ್ ಸಿವಿಯರ್ ಅದಕ್ಕೋಸ್ಕರನೇ ಇದನ್ನು ಎಪೆಂಡಿಸೈಟಿಸ್ ಅನ್ನು ತಗೊಳ್ತದೆ ಅದೇ ಥರ ಇನ್ನೊಂದು ಆ ಪಿಕ್ಚರ್ ನೋಡಿದ್ರಲ್ಲಿ ಕರುಳಲ್ಲಿ ಬ್ಲಾಕ್ ಇದ್ದದಂತ ಅದು ಕೂಡ ಒಂದೊಂದು ಏನಾದರೂ ಕಾಮನ್ ಎಮರ್ಜೆನ್ಸಿ ನೋಡಿ ಇಲ್ಲಿ ಕರುಳು ಇಷ್ಟು ದೊಡ್ಡದಾಗಿ ಬ್ಲೋಟ್ ಆಗಿ ಬರೋದು ಅದೇ ಸೇಮ್ ನನಗೆ ಗ್ಯಾಸ್ ತುಂಬಿದೆ ಗ್ಯಾಸ್ ತುಂಬಿದೆ ಜನ್ರಲಿ ಗ್ಯಾಸ್ಟ್ರಿಕ್ ಮತ್ತು ಗ್ಯಾಸ್ ತುಂಬಿದೆ ದೀಸ್ ಆರ್ ದ ಟು ಕಾಮನ್ ವಿಚ್ ಪಬ್ಲಿಕ್ ಹೇಳೋದು ಅಷ್ಟೇ ಆದರೆ ಯಾವ ಥರ ಬರುತ್ತೆ ನೋಡಿ ಇದು ಸೊ ಅಷ್ಟು ದೊಡ್ಡದಾಗಿ ಬೆಳೀತದ ಅವಾಗ ನಾವು ಹೊಡೆದ್ರೆ ನಾವು ಹೇಳ್ತೇವೆ ಅದು ನಗಾರಿ ಹೊಡೆದಾಗೆ ಅಂತ ಡ್ರಮ್ ಥರ ಆ ಸಿಚುವೇಶನ್ ಬರಬಾರ್ದು ಯಾಕಂದ್ರೆ ಯಾವುದೇ ಅಬ್ನಾಮಿನಲ್ ಎಮರ್ಜೆನ್ಸಿ ನಾವೀಗ ಮಾತಾಡ್ತೇವೆ ಎಮರ್ಜೆನ್ಸೀಸ್ ಲೈಫ್ ಸೇವಿಂಗ್ ಇದೆ ಅಲ್ಲ ವೆರಿ ಇಂಪಾರ್ಟೆಂಟ್ ಬೇಗ ಬರ್ಬೇಕು ಅವ್ರು ಹಾಸ್ಪಿಟ್ಲಿಗೆ ಗ್ಯಾಸ್ ಥರ ತುಂಬೋದು ಟೈಟ್ನೆಸ್ ಕೆಲವೊಮ್ಮೆ ಹೇಳ್ತಾರೆ ನನಗೆ ವಾಂತಿ ಬರ್ತದೆ ಟೈಟ್ ಆಗಿದೆ ಗ್ಯಾಸ್ ಹೋಗ್ತಾ ಇಲ್ಲ ಅಂತ ಯಾವುದೇ ಕಾರಣ ಇರ್ಬೋದು ಎಪೆಂಡಿಕ್ಸ್ ಇರ್ಬೋದು ಕರುಳಲ್ಲಿ ಬ್ಲಾಕ್ ಇರ್ಬೋದು ಸ್ವಲ್ಪ ಆದಷ್ಟು ಬೇಗನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಮುಂದೆ ಪ್ಯಾಂಕ್ರೆಟೈಟಿಸ್ ಅಂತ ಒಂದು ಎಮರ್ಜೆನ್ಸಿ ಇರ್ತದೆ ಡ್ರಿಂಕ್ಸ್ ಮಾಡೋಕ್ಕೆ ಬರುಂತದ್ದು. ವೆರಿ ಇಂಪಾರ್ಟೆಂಟ್. ಟಿವಿ ನೋಡಿರ್ಬೋದು ಡ್ರಿಂಕ್ಸ್ ಮಾಡಿ ಫಿಲ್ಮ್ ಅಲ್ಲಿ ವಾಂತಿ ಮಾಡುವಾಗ ರಕ್ತ ಬರುಂತದ್ದನ್ನ ನೋಡಿರ್ಬಹುದು. ಅದು ಆಲ್ಕೋಹಾಲ್ ತದ್ದು. ರಿಲೇಟೆಡ್ ಪ್ರಾಬ್ಲಮ್ ಇದು. ಓಕೆ. ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಈ ಇನ್ಫೆಕ್ಷನ್ ಅನ್ನು ಬೇಗ ಬಂದ್ರೆ ನಾವು ಇಂಜೆಕ್ಷನ್ ಹಾಕಿ ಕಮ್ಮಿ ಮಾಡಬಹುದು. ಬಟ್ ಲೇಟ್ ಆಯಿತು ಇನ್ಫೆಕ್ಷನ್ ಅಂಶ ಜಾಸ್ತಿ ಆಯಿತು ಅಂದರೆ ಪ್ಯಾಂಕ್ರಿಯಾಸ್ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಫೋಟೋದಲ್ಲಿ ನೋಡಿದಾಗ ಫುಲ್ ಕಪ್ ಆಗಿಬಿಡ್ತದೆ ಆ ಟೈಪ್ ಕಪ್ ಆದ ತಕ್ಷಣ ಆಪರೇಷನ್ ಬೇಕಾಗ್ತದೆ ಅದು ಮೇಜರ್ ಆಪರೇಷನ್ ಇರ್ತದೆ ಲೈಫಿಗೆ ರಿಸ್ಕ್ ಇರುವಂಥ ಆಪರೇಷನ್ ಇರ್ತದೆ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ತದೆ ಅಂತ ಹೇಳೋ ಡೌಟ್ ಇರ್ತದೆ ಪ್ಯಾಂಕ್ರಿಯಾಸ್ ಇದರಲ್ಲಿ ಅದೇ ಇವರು ಅದೇ ಹೇಳಿದಾಗ ಹೈಲೈಟಿಂಗ್ ದ ಫ್ಯಾಕ್ಟ್ ದಟ್ ಎಗೇನ್ ಆಲ್ಮೋಸ್ಟ್ ಮೆಜಾರಿಟಿ ಬೈ ಅಬ್ಯೂಸ್ ಅಂತ ಹೇಳ್ತೀವಲ್ಲ ಎನಿಥಿಂಗ್ ಯು ಅಬ್ಯೂಸ್ ಆತರ ಅಷ್ಟು ಸಿವಿಯರ್ ಡ್ಯಾಮೇಜ್ ಆಗಬಹುದು ಜೀವಕಪಾಯ ಐಸಿಯು ಕೇರ್ ಐ ಥಿಂಕ್ ಇದಕ್ಕೆ ಯಾವುದಕ್ಕೆ ಇನ್ಶೂರೆನ್ಸ್ ಕೊಡೋದಿಲ್ಲ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಡ್ರಿಂಕ್ಸ್ ಇದೆ ಅಂತ ಬಂದ ತಕ್ಷಣ ಆಲ್ಕೋಹಾಲ್ ಇದೆ ಅಂತ ಬಂದ ತಕ್ಷಣ ಯಾವ ರೀತಿಯ ಫೈನಾನ್ಷಿಯಲ್ ಹೆಲ್ಪ್ ಸಿಗೋದು ಈಗ ಉದಾಹರಣೆಗೆ ನಮ್ಮ ಹತ್ರ ಹೆಲ್ತ್ ಕೇರ್ ಸ್ಕೀಮ್ಸ್ ಎಲ್ಲ ಇದೆ ತುಂಬಾ ಎವ್ರಿಬಡಿ ಟುಡೇ ಯು ರಿಕ್ವೈರ್

ಸೊ ದಟ್ಸ್ ವೈ ದಿಸ್ ಪ್ಯಾಂಕಟೈಟಿಸ್ ಇದೆಲ್ಲ ಇಂಪಾರ್ಟೆಂಟ್ ಅದೇ ತರ ಇಲ್ಲಿ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ ಅನದರ್ ಕಾಮನ್ ಪ್ರಾಬ್ಲಮ್ ಪಿತ್ತಕೋಶದಲ್ಲಿ ಈಗ ಎಪೆಂಡಿಕ್ಸ್ ಹೇಳಿದ್ದೇವೆ ನಾವು ಕರುಳಿದ್ದು ಬ್ಲಾಕ್ ಹೇಳಿದೆ ಅಥವಾ ಪಿತ್ತಕೋಶ ಕಲ್ಲು ಇದು ಕೂಡ ಅಷ್ಟೇ ಹೊಟ್ಟೆ ನೋವು ಬರುತ್ತೆ ಗ್ಯಾಸ್ ಥರ ಟೈಟ್ ಆಗುತ್ತೆ ಎವ್ರಿಥಿಂಗ್ ಸೊ ಎಗೇನೆ ಡಯಾಗ್ನೋಸಿಸ್ ಈಗ ಸುಲಭದಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ನಾವು ಅಲ್ಟ್ರಾಸೌಂಡು ಎಲ್ಲಾ ಕಡೆ ಟೆಸ್ಟ್ಗಳಿದೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಲ್ಲ ಅದು ಕಾಮನ್ ಮಾಡಿದ್ರೆ ಗೊತ್ತಾಗುತ್ತೆ ಅಟ್ ದಿ ಸ್ಟೇಜ್ ಮಿನಿಮಲ್ ಎಕ್ಸೆಸ್ ಅಂದ್ರೆ ಸಣ್ಣ ಒಂದು ಗಾಯ ಮಾಡಿ ಮಾಡ್ಲಿಕ್ಕೆ ಆಗುತ್ತೆ ಆಪರೇಷನ್ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇಂಟು ಕಾಂಪ್ಲಿಕೇಶನ್ ಅದು ಕೂಡ ಕಾಂಪ್ಲಿಕೇಶನ್ ಆಗಿ ಕೀವ್ ಆಗೋದು ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಸ್ಟೋನ್ ಇದ್ದವರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತದೆ ಒಂದ್ ಕಡೆ ಸಕ್ಕರೆ ಕಾಯಿಲೆ ಪ್ರಾಬ್ಲಮ್ ಬೇರೆ ಅದ್ರ ಜೊತೆ ಪಿತ್ತಕೋಶ ಕಲ್ಲು ಆ ಕಲ್ಲು ಇನ್ಫೆಕ್ಷನ್ ಆಗ್ತದೆ ನಾವೀಗ ಮಧುಮೇಹ ಮತ್ತೆ ಕಾಲಿನ ವಿಷಯ ಅದೇ ತರ ಆಗ್ಬಿಟ್ರೆ ಅದು ಕೂಡ ಪ್ರಾಬ್ಲಮ್ ಬರುತ್ತೆ ಸಿಂಪಲ್ ಮಿನಿಮಲ್ ಎಕ್ಸೆಸ್ ಅಂತ ಲೆಪ್ರೋಸ್ಕೋಪಿ ಈಗ ಮಿನಿಮಲ್ ಎಕ್ಸೆಸ್ ಲೆಪ್ರೋಸ್ಕೋಪಿ ನೋಡಿ ಅಲ್ಲಿ ಎಷ್ಟೆಷ್ಟು ನೋಡಿ ಇದೆಲ್ಲ ನಿಗ್ಲೆಕ್ಟ್ ಮಾಡಿದ ಪರಿಣಾಮವಾಗಿ ಈಗ ನಮ್ಮ ಹತ್ರ ಲೆಪ್ರೋಸ್ಕೋಪಿಕ್ ಸರ್ಜರಿ ಓನ್ಲಿ ಗಾಲ್ ಬೇರೆ ಎಲ್ಲ ಮಾಡ್ತೀವಲ್ಲ ಮಾಡ್ತೇವೆ ಸ್ಲೀನ್ ಅಂತ ಅಂಗ ಇರ್ತದೆ ಹೊಟ್ಟೆ ತೆಗಿಬೇಕಾದ್ ಬರ್ತದೆ ಬ್ಲಡ್ ಕ್ಯಾನ್ಸರ್ ಇದ್ದವರಿಗೆಲ್ಲ ಸ್ಪೀನ್ ಅಂಗ ತೆಗಿಬೇಕಾಗ್ತದೆ ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿ ಸಣ್ಣ ಇನ್ಸೂಷನ್ ಅಲ್ಲಿ ಮಾಡುವಂಥದ್ದು ಮೊದಲು ಅದಕ್ಕೆ ದೊಡ್ಡ ಇನ್ಸಿಷನ್ ಹಾಕಿ ದೊಡ್ಡ ಕಟ್ ಮಾಡಿ ಹೊಟ್ಟೆನ ಫುಲ್ ಓಪನ್ ಮಾಡಿ ಮಾಡುವಂತ ಸರ್ಜರಿಗಳು ಅದರ ರಿಸ್ಕ್ ಎಲ್ಲ ಜಾಸ್ತಿ ಇತ್ತು ಈಗ ಸಣ್ಣ ಒಂದು ಸೆಂಟಿಮೀಟರಿನ ಕಟ್ಟಲ್ಲಿ ಮಾಡುವಂತದ್ದು ಕ್ಯಾಮೆರಾ ಹಾಕಿ ಮಾಡುವಂಥದ್ದು ಲೆಫ್ರೋಸ್ಕೋಪಿ ಸರ್ಜರಿ ಅಡ್ವಾನ್ಸ್ ಸರ್ಜರಿ ಎಲ್ಲ ತುಂಬಾ ಅಡ್ವಾನ್ಸಸ್ ಆಗಿಬಿಟ್ಟು ಈಗ ಹೊಟ್ಟೆಯಲ್ಲಿ ಏನ್ ಎಮರ್ಜೆನ್ಸಿ ಅಂತ ನಾವು ಮಾತಾಡ್ತೀವಿ ಅಥವಾ ಏನೆಲ್ಲ ನಾವು ಮಾಡ್ತೀವಿ ಅಂತ ಗಾಲ್ ಬ್ಯಾಡರ್ ಇರ್ಬೋದು ಈ ಕಡೆ ಸ್ಪ್ರೀನ್ ಇರ್ಬೋದು ಕರುಳಿ ಇರ್ಬೋದು ಯಾವುದನ್ನು ಕೂಡ ಮಿನಿಮಲ್ ಎಕ್ಸಸ್ ಅಲ್ಲಿ ಮಾಡ್ಬೋದು ಲೆಪ್ರೋಸ್ಕೋಪ್ ಮೊದಲು ಎಷ್ಟು ಪ್ರಾಬ್ಲಮ್ ಕೊಡ್ತಾ ಇತ್ತು ಮೊದಲು ಹತ್ತು ದಿನ ಎಲ್ಲ ಅಡ್ಮಿಟ್ ಆಗಬೇಕಿತ್ತು ಈಗ ಎರಡು ದಿನದಲ್ಲಿ ಡಿಸ್ಚಾರ್ಜ್ ಆಗುವಷ್ಟು ಬಟ್ ಅದಕ್ಕೆಲ್ಲದಕ್ಕೂ ಲಕ್ಷ ವಯಸ್ಸದೇ ಬರ್ಬೇಕು ಅಂದ್ರೆ ಜನರಲ್ಲಿ ಈ ತಿಳುವಳಿಕೆ ಆಲ್ಸೋ ಶಸ್ತ್ರ ಚಿಕಿತ್ಸೆ ತಕ್ಷಣ ನಂದು ಒಂದು ದೊಡ್ಡ ಗಾಯ ಮಾಡ್ತಾರೆ ಇದಾಗ ಆತರ ಅಲ್ಲ ಸ್ವಲ್ಪ ಅವರು ಕರೆಕ್ಟಾಗಿ ಆಗಿ ಬರಬೇಕು ಮತ್ತೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೀ ಹಿಯರ್ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಹಾಗೆ ಡಾಕ್ಟರ್ ಇನ್ನು ದೇಹದ ಯಾವುದೋ ಒಂದು ಭಾಗದಲ್ಲಿ ಗಂಟು ಆಗಿರ್ತದೆ ಸೊ ಈ ಗಂಟು ಕ್ಯಾನ್ಸರಾ ಅಂತ ಅದೊಂದು ಬರ್ತದೆ ತಲೆಯಲ್ಲಿ ಓಕೆ ಕ್ಯಾನ್ಸರ್ ಹೌದು ಎಲ್ಲರಿಗೂ ಡೌಟ್ ಬರ್ತದೆ ಇದು ಕ್ಯಾನ್ಸರ ಅಂತ ಬಟ್ ಎಲ್ಲ ಕ್ಯಾನ್ಸರ್ ಆಗ್ಬೇಕಂತಿಲ್ಲ ಬೇರೆ ಬೇರೆ ರೀತಿಯ ಗಂಟುಗಳು ಸಿಗ್ತವೆ ಟಿವಿಯಲ್ಲಿ ನೋಡ್ತಾ ಇದ್ದ ಹಾಗೆ ಕೊಬ್ಬಿನ ಗಂಟು ಇರಬಹುದು ಇಲ್ಲಿ ಲಿಂಫ್ ನೋಡ್ ಅಂತ ಹೇಳ್ತೇವೆ ಲಿಂಫ್ ನೋಡಿನ ಗಂಟುಗಳು ಇರ್ಬೋದು ಅಥವಾ ಕೀವ್ ತುಂಬಿರುವ ಗಂಟು ಇರ್ಬೋದು ನೀರ್ ತುಂಬಿರುವ ಗಂಟು ಇರ್ಬೋದು ಕ್ಯಾನ್ಸರ್ ಅಲ್ಲ ಬಟ್ ಇದಕ್ಕೆ ಸಣ್ಣಕ್ಕೆ ಆಪರೇಷನ್ ಮಾಡಿ ಆ ಕೀವನ್ನ ತೆಗೆಯುವಂತದ್ದು ಗಂಟನ್ನು ತೆಗೆಯುವಂತ ಸಣ್ಣ ಆಪರೇಷನ್ ಬೇಕು ಉದಾಹರಣೆಗೆ ಅಲ್ಲಿ ಎರಡು ಮೂರು ಹಾಕಿದ್ರು ಕಿಲಿಯ ಹಿಂದೆ ಇರುವಂತಹ ಸಣ್ಣ ಗಂಟು ಕಾಲಲ್ಲಿ ತೊಡೆ ಮೇಲೆ ಇರುವಂತಹ ಗಂಟು ಇದರಲ್ಲಿ ಅದೇ ಇವ್ರು ಹೇಳಿದಾಗೆ ಪ್ರತಿ ಒಂದು ಕ್ಯಾನ್ಸರ್ ಅಂತ ಹೇಳಿ ಅಲ್ಲ ಇದೆಲ್ಲ ಟಿಬಿ ಇಂದ ಬರುತ್ತೆ ಇದೆಲ್ಲ ಬಟ್ ಆದ್ರೆ ಆ ಫಸ್ಟ್ ನೋಡಿದ್ ನೋಡಿದ ಯಾವ ತರ ದೊಡ್ಡದಾಗಿದೆ ಇನ್ಫೆಕ್ಷನ್ ಟಿ ಬಿ ಇನ್ಫೆಕ್ಷನ್ ಆಗಿ ಬರುವಂತದ್ದು ಟಿ ಕಾಯಿಲೆ ಎಲ್ಲರಿಗೂ ಗೊತ್ತಿದೆ ತುಂಬಾ ವರ್ಷಗಳಿಂದ ಇರ್ತದೆ ಲಂಗ್ ಟಿಬಿ ಅನ್ನ ಸ್ಪೆಷಲ್ ಇರ್ತದೆ ಅದು ಬರೀ ಲಂಗ್ಸ್ ಅಂತಲ್ಲ ತಲೆಯಿಂದ ಕೆಳಗಡೆ ಎಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು ಇದು ಕುತ್ತಿಗೆಯಲ್ಲಿ ಅವಧಾನದ ಗಂಟುಗಳು ಲಿಂಫ್ ನೋಟ್ಸ್ ಅಂತ ಹೇಳ್ತಾರೆ ಅದ್ರಕ್ಕೆ ಸೆಕೆಂಡ್ ಕಾಮನ್ ಸೊ ಅಲ್ಲಿ ಇನ್ಫೆಕ್ಷನ್ ಆದಾಗ ಹೀಗೆ ಆಗ್ತದೆ ಕೀವ್ ಆಗ್ತದೆ ಕೀ ಹೊರಗೆ ಬರ್ತದೆ ಮತ್ತೆ ಅಲ್ಲಿಂದ ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ

ಆವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಒಂದು ಪರೀಕ್ಷೆ ಮಾಡಿಸ್ಬೇಕು ಯಾಕಂದರೆ ಬಂದವರು ಪ್ರತಿಯೊಬ್ಬರಿಗೆ ಮೂಲವ್ಯಾಧಿ ಇರೋದಿಲ್ಲ ಮೂಲವ್ಯಾಧಿ ಅಂತ ಟ್ರೀಟ್ಮೆಂಟ್ ಮಾಡಿ ಮಾಡಿ ಒಳಗಡೆ ಒಂದು ಕ್ಯಾನ್ಸರ್ ಗಡ್ಡೆನೂ ಇರುತ್ತೆ ಸೊ ಆದ್ದರಿಂದ ಯಾವುದೇ ಒಂದು ನಾವು ಏನು ಹೇಳ್ತೇವೆ ಗುದದ್ವಾರ ಸಂಬಂಧ ಪ್ರಾಬ್ಲಮ್ಸ್ ಪೈಲ್ಸ್ ಫೆಸ್ಟುಲಾ ಕೀವ್ ಆಗೋದು ಅಥವಾ ಪಾಲಿಪ್ಸ್ ಅಂತೇಳಿ ಯಾವುದೇ ಇರಲಿ ಫಸ್ಟ್ ಕಂಪ್ಲೇಂಟ್ ಬ್ರೀಡಿಂಗ್ ಆಗೋದು ಸೊ ಅದರಿಂದ ಒಂದು ನಾಲ್ಕೈದು ಸಲ ಬ್ಲಡ್ ಹೋದ್ರೆ ಪರವಾಗಿಲ್ಲ ಬಟ್ ಇಫ್ ಇಟ್ ಈಸ್ ಎನಿಥಿಂಗ್ ಪರ್ಸಿಸ್ ಎಂಟು ಎಂಟು ದಿವಸ ಆಯ್ತು ಹತ್ತು ದಿವ್ಸ ಆಯ್ತು ಕಮ್ಮಿ ಆಗಿಲ್ಲ ಒಂದು ಟೆಸ್ಟ್ ಮಾಡಿಸ್ಬೇಕು ನೋಡಿ ಮೊದಲು ಹೇಳಿದಾಗೆ ಇವತ್ತಿಗೆ ಬಂತು ತುಂಬಾ ವ್ಯತ್ಯಾಸ ಇದೆ ಮೊದಲೆಲ್ಲ ತುಂಬ ತುಂಬ ಇನ್ವೆಸ್ಟಿಗೇಷನ್ಸ್ ಎಂಡೋಸ್ಕೋಪಿ ಅಂತ ನಾವು ಹೇಳ್ತೇವೆ ಅದೆಲ್ಲ ಇರಲಿಲ್ಲ ಅವಾಗ ಏನ್ ಈಗ ಹಾಗಲ್ಲ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಈಗ ಸುಲಭ ಆಗಿದೆ ಆದ್ರೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಬೇಕು ಡಾಕ್ಟ್ರು ಮಾಡಿಸ್ಕೊದೊಂದು ನಿಮ್ಗೆ ಎಂಡೋಸ್ಕೋಪ್ ಮಾಡಿ ನೋಡ್ಬೇಕಂತ ಹೇಳುವಾಗ ಅದಕ್ಕೆ ರೀಸನ್ ಇರುತ್ತೆ ಅದಕ್ಕೋಸ್ಕರ ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಪೈಲ್ಸ್ ಆಗಲಿ ಫಿಸ್ಟುಲ್ ಆಗಲಿ ಆ್ಯಪ್ಸಿಸ್ ಆಗಲಿ ಎಲ್ಲದಕ್ಕೂ ಕರೆಕ್ಟ್ ಟ್ರೀಟ್ಮೆಂಟ್ ಇದೆ ಯಾವುದರಲ್ಲೂ ಅಲ್ಲೇನು ಕ್ಯಾನ್ಸರ್ ಇಲ್ಲ ಅಂತ ನಾವು ಪ್ರೂವ್ ಮಾಡಬೇಕಷ್ಟೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಟೆಸ್ಟ್ಗಳಿಗೆ ಸ್ಪಂದಿಸಬೇಕು ಅಲ್ವಾ ಸೊ ದಟ್ ಇಸ್ ಇಂಪಾರ್ಟೆಂಟ್ ಅಂದಾಗ ರಿಯಾಕ್ಷನ್ ಯಾವ ರೀತಿಯಲ್ಲಿ ನೀವು ನೋಡಿರ್ತೀರಿ ಹೌದು ಅದು ಸಹಜ ನ್ಯಾಚುರಲಿ ಫಸ್ಟ್ ಟೈಮ್ ಏನೇ ಪೇಷಂಟ್ ಎನ್ಗೋಸ್ ಸರ್ಜರಿ ಈಗ ನಮಗೆ ಆಪರೇಷನ್ ಮಾಡಿ ಮಾಡಿ ಅಭ್ಯಾಸ ಅಭ್ಯಾಸ ಆದ್ರೆ ಪೇಷಂಟ್ ನಮ್ಮ ಹತ್ರ ಬರುವಾಗ ಫಸ್ಟಿಗೆ ಹೌದು ಆಪರೇಷನ್ ಅಂತ ಇದೆಲ್ಲ ಹೇಳ್ತಾ ಆದ್ರೆ ಅದಕ್ಕೆ ದಟ್ಸ್ ವೇರ್ ವಿ ಟಾಕ್ ಅಬೌಟ್ ಕಮ್ಯುನಿಕೇಶನ್ ಅಂಡ್ ಕೌನ್ಸಲಿಂಗ್ ನಾವು ಪ್ರತಿಯೊಂದು ಪೇಶೆಂಟ್ಗೆ ಕೂತ್ಕೊಳ್ಳಿಸಿ ನೋಡಿ ನಿಮ್ಗೆ ಹೀಗಿಗಿದೆ ಫಸ್ಟ್ ಆಲ್ಟರ್ನೇಟಿವ್ ಯಾವ ಯಾವಾಗ ಹೇಳಬೇಕು ಇದು ಆಪರೇಷನ್ ಬೇಕೇ ಮಾಡಿಸ್ಬೇಕ ಬೇಡ ಅಂತ ಆಪರೇಷನ್ ಇಲ್ಲದೆ ಮಾಡ್ಲಿಕ್ಕೆ ಆಗುತ್ತ ಇಸ್ ನ್ಯಾಚುರಲ್ ಫಸ್ಟ್ ಕ್ವೆಶನ್ ಪೇಷಂಟ್ ವಿಲಾಸ್ ಅವಾಗ ನಾವು ಸಜೆಷನ್ ಕೊಡ್ತೇವೆ ಕೆಲವೊಮ್ಮೆ ಡೌಟ್ಫುಲ್ ಕೇಸ್ ಟಿ ಬಿ ಇರ್ಬೋದು ಅದೇ ಕಮ್ಮಿ ಆಗುತ್ತೆ ಅದು ನೋಡಿ ಇದು ಕೇಸ್ ನಿಮ್ದು ಆತರ ಅಲ್ಲ ಇದು ಈಗ ಉದಾಹರಣೆ ಅರ್ಲಿ ಸ್ಟೇಜ್ ಆಫ್ ಮೂಲಿ ವ್ಯಾಧಿ ಬಂದರೆ ಆಪರೇಷನ್ ಇಲ್ಲದೆ ಮಾಡ್ಲಿಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಆದರೆ ಈಗಿದ್ರೆ ಆಪರೇಷನ್ ಮಾಡಲೇಬೇಕಾಗತ್ತೆ ಅಂತ ನಾವು ರೀಸನ್ ಕೊಡ್ತೇವೆ ಪಿಕ್ಚರ್ ಡಯಾಗ್ರಾಮ್ ಆಗಿ ಹೇಳ್ತೀನಿ ನೋಡಿ ಹೀಗೆ ಮಾಡಿದರೆ ಒಳ್ಳೇದು ನಿಮಗೆ ಇದು ಆಪ್ಷನ್ ನಂಬರ್ ಒನ್ ಇಲ್ಲ ನಿಮಗೆ ಆಪ್ಷನ್ ನಂಬರ್ ಟೂ ಮಾಡ್ಬೋದು ಕೆಲವೊಂದು ಕೇಸಲ್ಲಿ ಆದರೆ ಒಂದು ಇನ್ನೊಂದು ಕೇಸಲ್ಲಿ ಆಕ್ಸಿಡೆಂಟ್ ಆಗಿ ಬರ್ತಾರೆ ಹೊಟ್ಟೆಯಲ್ಲಿ ಒಡೆದು ಹೋಗಿದೆ ಅದ್ರಲ್ಲಿ ಚಾಯ್ಸ್ ಇಲ್ಲ ಎಮರ್ಜೆನ್ಸಿ ಮಾಡಲೇಬೇಕಂತ ಮಾಡಲೇಬೇಕು ದಟ್ ಈಸ್ ದೋಲ್ ಪರ್ಪಸ್ ಆಫ್ ಇದು ಕೌನ್ಸಲಿಂಗ್ ಕಮ್ಯುನಿಕೇಶನ್ ವಿಚ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಪಾರ್ಟ್ ಆಫ್ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಪ್ಲಸ್ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಸ್ಟೇಟ್ ಚಾಪ್ಟರ್ ಮೆಂಬರ್ಸ್ ಇದರ ಉದ್ದೇಶ ಏನಿಲ್ಲ ಶಸ್ತ್ರಚಿಕಿತ್ಸೆಗೆ ಸಂಬಂಧ ಎಲ್ಲ ಕಾಯಿಲೆಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಮೇನ್ ಪರ್ಪಸ್ ಒಂದು ಪ್ರಿವೆನ್ಷನ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಕ್ಲಾಸಿಕಲ್ ಎಕ್ಸಾಂಪಲ್ಸ್ ಇದೆ ನಾನು ಹೇಳಿದ್ನಲ್ಲ ಒಳಗಿನ ಬಾಯಿ ಒಳಗಿನ ಕ್ಯಾನ್ಸರ್ ಡಯಾಬಿಟಿಸ್ ಇದ್ದವರಿಗೆ ಯಾವ ಥರ ಕಾಲ್ ನೋಡ್ಕೊಳ್ಬೇಕಂತ ಹೇಳಿದ್ವಿ ಪ್ರಿವೆನ್ಷನ್ ಎಗೈನ್ ಸೆಕೆಂಡ್ ಪಾರ್ಟ್ ಇಸ್ ಅರ್ಲಿ ಡಯಾಗ್ನೋಸಿಸ್ ಫೆಸಿಲಿಟಿ ಅವೈಲೇಬಲ್ ಬಯಾಪ್ಸಿ ಆಗುತ್ತೆ ಕೆಲವೊಂದು ಸರ್ಕಾರದ ಸ್ಕೀಮ್ಸ್ ಇದೆ ಅದರಲ್ಲಿ ಫ್ರೀ ಇದೆ ಮೋಸ್ಟ್ ಆಫ್ ದ ಥಿಂಗ್ಸ್ ಡಯಾಗ್ನೋಸಿಸ್ ಇರ್ಬೋದು ಸೆಕೆಂಡ್ ಪಾರ್ಟ್ ಇಸ್ ಅರ್ಲಿ ಡಯಾಗ್ನೋಸಿಸ್ ನೆಕ್ಸ್ಟ್ ಇಸ್ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಕೂಡ ವೆರೈಟೀಸ್ ಇದೆ ಈಗ ಆ್ಯಂಡ್ ಮೆಜಾರಿಟಿ ದಮ್ ಆರ್ ಕ್ಯೂರೇಬಲ್ ಸೊ ಸೇಫ್ ಸರ್ಜರಿ ಇಸ್ ದ ಮಾಡ್ಲಿಕ್ಕೆ ಆಗ್ತದೆ ಶಚಿಕಿತ್ಸೆ ಯಾರು ಹೆದರ್ಬೇಕಾಗಿಲ್ಲ ಪರ್ಪಸ್ ಅಲ್ವಾ ನಿರ್ಲಕ್ಷ್ಯ ಮಾಡೋದು ನಿರ್ಲಕ್ಷ್ಯ ಕರೆಕ್ಟ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಆಗ್ತದೆ ದೇಹ ಅಂದ ಮೇಲೆ ರೋಗ ಬಂದೇ ಬರ್ತದೆ ಔಷಧದಲ್ಲಿ ಕಮ್ಮಿ ಆಗ್ಬೋದು ಕೆಲವರಿಗೆ ಸರ್ಜರಿ ಸರ್ಜರಿ ಅಂದ ತಕ್ಷಣ ಹೆದರ್ಬಾರ್ದು ಹೆದರ್ಬೇಕು ಮಾಡಿಸ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗ್ತದೆ ಇಂಪ್ರೂವ್ಮೆಂಟ್ ಆಗ್ಲಿ ಅಂತಲೇ ನಾವು ಅಡ್ವೈಸ್ ಮಾಡ್ತೀವಿ ಯಾಕಂದ್ರೆ ಈಗ ನಾವು ಗೈಡ್ಲೈನ್ಸ್ ಫಾಲೋ ಮಾಡ್ತೇವೆ ಸುಮ್ ಸುಮ್ನೆ ಎಲ್ಲ ಡಬ್ಲ್ಯೂ ಓ ಈ ತರ ಮಾಡಬೇಕಂತ ಗೈಡ್ ಲೈನ್ಸ್ ಕೊಡ್ತಾರೆ ಒಂದು ಸರ್ಜರಿಗೆ ಈ ಮಾಡಬೇಕು ಸೇಫ್ ಸರ್ಜರಿ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಎಲ್ಲಾ ಸೇಫ್ಟಿ ಪ್ರಿಕಾಷನ್ ತಗೊಂಡೇ ಮಾಡೋದು ಅದರಿಂದ ವಿ ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ವಿತ್ ಟ್ರೀಟಿಂಗ್ ಡಾಕ್ಟರ್ಸ್ ಅಂತ ಹೇಳ್ತೀವಲ್ಲ ಸರ್ಜನ್ಸ್ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಇವತ್ತು ನಾವು ಜನರಿಗೆ ಮಾಹಿತಿಯನ್ನ ನೀಡಿದ್ವಿ ಸೊ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಯು ಮಚ್ ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ ಡಾಕ್ಟರ್ಸ್ ಹೇಳ್ತಾ ಹಾಗೆ ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಆದಷ್ಟು ಬೇಗನೆ ಏನೇ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಬೇಗನೆ ಡಾಕ್ಟರ್ನ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್